ಎಲ್ಲರಿಗೂ ನಮಸ್ಕಾರ. ಇವತ್ತ ಇನ್ನೊಂದು ಚಾಪ್ಟರ್ ನ ಅಧ್ಯಯನ ಮಾಡೋಣ, ಸಾರ್ವಜನಿಕ ಆದಾಯ ಅಂತ ಹೇಳಿ, ಅಥವಾ ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಪಬ್ಲಿಕ್ ಫೈನಾನ್ಸಿಯಲ್, ಸಾರ್ವಜನಿಕ ಹಣಕಾಸು. ಸಾರ್ವಜನಿಕ ಹಣಕಾಸು ಸಂಘಟನೆಗಳ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಅಡಿ ಎಲ್ಲಿ ಕಟ್ ಆಗ್ತಾ ಅಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ದಿನಕ್ಕೆ ಒಂದು ಸಂಘಟನೆ, ಎರಡು ಸಂಘಟನೆ ಹೇಳ್ತಾ ಇರ್ತೀನಿ. ಓಕೆನಾ? ಸಾರ್ವಜನಿಕ ಹಣಕಾಸು ಪಬ್ಲಿಕ್ ಫೈನಾನ್ಸಿಯಲ್ ಅಂತ ಕರೀತಾರೆ. ಸಾರ್ವಜನಿಕ ಹಣಕಾಸು ಪಬ್ಲಿಕ್ ಫೈನಾನ್ಸಿಯಲ್. ಸಾರ್ವಜನಿಕ ಹಣಕಾಸು ಅಂತಂದ್ರೆ ಸರ್ಕಾರದ ಒಟ್ಟು ಹಣಕಾಸನ್ನ ಸಾರ್ವಜನಿಕ ಹಣಕಾಸು. ದೇಶದ ಪ್ರಜೆಗಳ ಹಣ ಮತ್ತು ಸರ್ಕಾರದ ಹಣ ದೇಶದ ಪ್ರಜೆಗಳ ಹಣ ಮತ್ತು ಸರ್ಕಾರದ ಒಟ್ಟು ಹಣವನ್ನ ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಪಬ್ಲಿಕ್ ಫೈನಾನ್ಸಿಯಲ್, ಸಾರ್ವಜನಿಕ ಹಣಕಾಸು ಅಂತಂದ್ರೆ ಸರ್ಕಾರದ ಒಟ್ಟು ಹಣವನ್ನ, ಸರ್ಕಾರದ ಒಟ್ಟು ಅಮೌಂಟ್ ಅನ್ನ ಸಾರ್ವಜನಿಕ ಹಣಕಾಸು. ಪ್ರಜೆಗಳ ಹಣಕಾಸು ಮತ್ತು ಸರ್ಕಾರದ ಹಣಕಾಸನ್ನೇ ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಪಬ್ಲಿಕ್ ಫೈನಾನ್ಸಿಯಲ್ ಅತ್ಯಂತ ಮುಖ್ಯವಾಗಿರುವಂತ ಚಾಪ್ಟರ್ ಇದು, ಸಾರ್ವಜನಿಕ ಹಣಕಾಸು. ಇದ್ರ ಮೇಲೆ ಒಂದು ಕ್ವಶನ್ ಆಗ್ತದೆ, ಸರ್ಕಾರದ ಒಟ್ಟು ದುಡ್ಡನ್ನ, ಸರ್ವರ ಒಟ್ಟು ಹಣವನ್ನ ಸಾರ್ವಜನಿಕ ಹಣಕಾಸು ಅಂತೇಳಿ ಕರೆಯಲ್ಪಡ್ತೀವಿ. ಪಬ್ಲಿಕ್ ಫೈನಾನ್ಸಿಯಲ್, ಸಾರ್ವಜನಿಕ ಹಣಕಾಸು. ಸಾರ್ವಜನಿಕ ಹಣಕಾಸಿನಲ್ಲಿ ಏನು ಬರ್ತದೆ? ಸರ್ಕಾರದ ಖರ್ಚು ವೆಚ್ಚಗಳು ಬರ್ತವೆ, ಸಾರ್ವಜನಿಕ ಆದಾಯ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಸಾಲ. ನೋಡಿ, ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ. ಆದಾಯ, ವೆಚ್ಚ, ಸಾಲ, ಇವು ಮೂರುಗಳನ್ನು ಒಳಗೊಂಡಿರ್ತಕ್ಕಂಥ ಇನ್ನೊಂದು ಬರ್ತದೆ, ಕೊರತೆಯ ಹಣಕಾಸು ನೀತಿ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಕೊರತೆಯ ಹಣಕಾಸು ನೀತಿ, ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಇದಕ್ಕೆ ವಿತ್ತೀಯ ನೀತಿಯ ಸಾಧನಗಳು. ವಿತ್ತೀಯ ನೀತಿಯ ಸಾಧನಗಳು ಅಂದ್ರೆ ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಕೊರತೆ ಹಣಕಾಸು ನೀತಿ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಕೊರತೆ ಹಣಕಾಸು ನೀತಿ, ಇವೆಲ್ಲವುಗಳನ್ನು ಒಳಗೊಂಡಿದ್ದೇ ನಾವೇನು ಕರಿತೀವಿ ಅಂದ್ರೆ ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸಿಯಲ್ ಅಂತ ಕರಿತೀವಿ. ಪಬ್ಲಿಕ್ ಫೈನಾನ್ಸಿಯಲ್ ಅಂದ್ರೆ ಏನು? ಇವೆಲ್ಲವುಗಳನ್ನು ಒಳಗೊಂಡಿರುವಂಥದ್ದು ಏನು? ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ಸಾರ್ವಜನಿಕ ಹಣಕಾಸು ನೀತಿ, ಇವೆಲ್ಲವುಗಳನ್ನು ಒಳಗೊಂಡಿದ್ದೆ ಎಸ್
ಸರ್ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳಿ ಅಂತ. ಓಕೆ ಓಕೆ, ವೆಂಕಟೇಶ್ ಅವರೇ, ಸಾರ್ವಜನಿಕ ಆದಾಯ, ಪಬ್ಲಿಕ್ ಇನ್ಕಮ್ ಅಂತ ಕರಿತೀವಿ, ಪಬ್ಲಿಕ್ ಫೈನ್ ಏನು ಪಬ್ಲಿಕ್ ವೆಚ್ಚ, ವೆಚ್ಚಕ್ಕೇನಂತ ಕರೀವಿ ನಾವು ಕಾಸ್ಟ್, ವೆಚ್ಚ ಸಾರ್ವಜನಿಕ ವೆಚ್ಚ ಅಂತ ಹೇಳಿ ಕರೀತಾರೆ. ಓಕೆನಾ, ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ವೆರಿ ಗುಡ್, ಎಸ್, ಎಕ್ಸ್ಪೆಂಡಿಚರ್ ಅಥವಾ ಸಾರ್ವಜನಿಕ ವೆಚ್ಚ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಲೋನ್, ಕೊರತೆ ಹಣಕಾಸು ನೀತಿ. ಕೊರತೆ ಹಣಕಾಸು ನೀತಿ ಅಂತಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬಜೆಟ್ ಮಂಡಿಸುವಾಗ ಇದನ್ನ ಬಹಳಷ್ಟು ಅನುಸರಿಸ್ತಾರೆ, ಕೊರತೆ ಹಣಕಾಸು ನೀತಿ. ಇವೆಲ್ಲವುಗಳನ್ನು ಒಳಗೊಂಡಿದ್ದೆ ನಾವೇನಂತ ಕರಿತೀವಿ ಅಂದ್ರೆ, ಎಸ್, ಇವೆಲ್ಲವುಗಳನ್ನು ಒಳಗೊಂಡಿದ್ದೆ ನಾವೇನ್ ಕರಿತೀವಿ ಅಂದ್ರೆ ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಸಾರ್ವಜನಿಕ ಆದಾಯ, ಪಬ್ಲಿಕ್ ಫೈನಾನ್ಸಿಯಲ್, ಸಾರ್ವಜನಿಕ ಆದಾಯ. ಸಾರ್ವಜನಿಕ ಇವೆಲ್ಲ ಎಲ್ಲಿರ್ತಾವ ಅಂದ್ರೆ ಬಜೆಟ್ ನಲ್ಲಿ ಇರ್ತವೆ, ಮುಂಗಡ ಪತ್ರದಲ್ಲಿ ನಾವು ನೋಡ್ತೀವಿ. ಮುಂಗಡ ಪತ್ರದಲ್ಲಿ, ಮುಂಗಡ ಪತ್ರ, ಮುಂಗಡ ಪತ್ರ, ಮುಂಗಡ ಪತ್ರ ಅಂದ್ರೂ ಒಂದೇ, ಬಜೆಟ್ ಅಂದ್ರೂ ಒಂದೇ. ಬಜೆಟ್ ಮುಂಗಡ ಪತ್ರ ಅಥವಾ ಬಜೆಟ್ ಅಂತ ಕರಿತೀವಿ ಮುಂಗಡ ಪತ್ರ. ಈ ಮುಂಗಡ ಪತ್ರ ಇದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಬಜೆಟ್ ಅನ್ನುವಂಥ ಶಬ್ದ, ಬಜೆಟ್ ಎಂಬ ಶಬ್ದ ಇದು ಫ್ರೆಂಚ್ ಭಾಷೆಯ, ಫ್ರೆಂಚ್ ಭಾಷೆಯ ಬುಗಟ್ ಎನ್ನುವಂಥ ಶಬ್ದದಿಂದ ಬಂದಿದೆ. ಬುಗಟ್, ಫ್ರೆಂಚ್ ಭಾಷೆಯ ಬುಗಟ್. ಬಜೆಟ್ ಎಂಬ ಶಬ್ದ ಫ್ರೆಂಚ್ ಭಾಷೆಯ ಬುಗಟ್. ಬುಗಟ್ ಅಂದ್ರೆ ಏನು? ಚರ್ಮದ ಹಣಕಾಸಿನ ಚೀಲ, ಚರ್ಮದ ಹಣಕಾಸಿನ ಚೀಲ, ಹಣಕಾಸಿನ ಚೀಲ, ಚರ್ಮದ ಹಣಕಾಸಿನ ಚೀಲ. ಬಜೆಟ್ ಅನ್ನುವಂಥ ಶಬ್ದ ಇದು ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬುಗಟ್ ಎಂದರೆ ಚರ್ಮದ ಹಣಕಾಸಿನ ಚೀಲ ಅಂತ ಅರ್ಥ. ಚರ್ಮದ ಹಣಕಾಸಿನ ಚೀಲವನ್ನು ಬಜೆಟ್ ಅಂತ ಕರಿತೀವಿ. ನೆನಪಿಡಿ, ಬಜೆಟ್ ಅನ್ನುವಂಥ ಪದ ಇದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಬುಗಟ್ ಎಂಬ ಪದದಿಂದ. ಬುಗಟ್ ಎಂದರೆ ಚರ್ಮದ ಹಣಕಾಸಿನ ಚೀಲ ಅಂತ ಅರ್ಥ. ಹಾಗಾದ್ರೆ ಬಜೆಟ್ ಅನ್ನುವಂಥ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದವರು ಯಾರು? ಭಾರತ ದೇಶದಲ್ಲಿ ಮೊದಲ ಬಾರಿಗೆ, ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದವರು ಯಾರು? ಎನಿಬಡಿ? ಸೆಣಮೊಗಪ್ಪ ಚೆಟ್ಟಿ. ಓಕೆ, ಮತ್ತೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವರು ಯಾರು? ನಮಸ್ತೆ ಎಲ್ಲರಿಗೆ, ಚೆಟ್ಟಿ ಅವರು. 1860ರಲ್ಲಿ, 1860ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಏಪ್ರಿಲ್ 7ರಂದು, ನೆನ್ಪಿಡಿ, ಏಪ್ರಿಲ್ 7ರಂದು, 1860 ಏಪ್ರಿಲ್ 7ರಂದು ಭಾರತ ದೇಶದಲ್ಲಿ ಜೇಮ್ಸ್ ವಿಲ್ಲನ್ ಅನ್ನುವಂಥ ವ್ಯಕ್ತಿ, ಜೇಮ್ಸ್ ವಿಲ್ಸನ್, ಜೇಮ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ, ಜೇಮ್ಸ್ ವಿಲ್ಸನ್, ಜೇಮ್ಸ್ ವಿಲ್ಸನ್ ಎಂಬ ವ್ಯಕ್ತಿ, ಜೇಮ್ಸ್ ವಿಲ್ಸನ್, ಜೇಮ್ಸ್ ವಿಲ್ಸನ್ ಎಂಬ ವ್ಯಕ್ತಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದಂಥ ವ್ಯಕ್ತಿ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವನು ಜೇಮ್ಸ್ ವಿಲ್ಸನ್ ಅನ್ನುವ ವ್ಯಕ್ತಿ, ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. 1860 ಏಪ್ರಿಲ್ 7ರಂದು ಜೇಮ್ಸ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದಂಥ ವ್ಯಕ್ತಿ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದವರು ಅಂದ್ರೆ ಷಣ್ಮುಗಪ್ಪ ಚೆಟ್ಟಿ. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವರು ಷಣ್ಮುಗಪ್ಪ ಚೆಟ್ಟಿ. ಆದರೆ ಭಾರತ ದೇಶದಲ್ಲಿ ಬಜೆಟ್ ಮಂಡಿಸಿದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರಂದ್ರೆ ಜೇಮ್ಸ್ ವಿಲ್ಸನ್ ಅನ್ನುವ ವ್ಯಕ್ತಿ. ಯಾವ ವರ್ಷ ಅಂದ್ರೆ 1860 ಏಪ್ರಿಲ್ 7ರಂದು, 1860 ಏಪ್ರಿಲ್ 7ರಂದು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವರು ಜೇಮ್ಸ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ. ಓಕೆನಾ? ಹಾಗಾದ್ರೆ ಸಂವಿಧಾನದ ಯಾವ ವಿಧಿ ಬಜೆಟ್ ಬಗ್ಗೆ ಹೇಳುತ್ತದೆ? ನಮಸ್ತೆ ಎಲ್ಲರಿಗೂ, ನಮಸ್ತೆ ಕೆಂಚಪ್ಪ ಅವರೇ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಕ್ಲಾಸ್ ಕೇಳ್ತಾ ಇದ್ದಾರೆ, ಅದೇ ಖುಷಿ ಪಡುವಂತ ವಿಚಾರ. ಎಸ್, ಭಾರತದ, ಎಸ್, ವೆರಿ ಗುಡ್, ಸಂವಿಧಾನದ, ಎಸ್, ಸಂವಿಧಾನದ, ರೈಟ್, ಸಂವಿಧಾನದ 112ನೇ ವಿಧಿ. ಸಂವಿಧಾನದ 112ನೇ ವಿಧಿ ಏನ್ ಹೇಳ್ತಂದ್ರೆ, ಭಾರತ ದೇಶದಲ್ಲಿ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಮಂಡಿಸಬೇಕು ಅಂತ ಹೇಳ್ತದ ಸಂವಿಧಾನದ ಆರ್ಟಿಕಲ್ ನಂಬರ್ 112ನೇ ವಿಧಿ. ಸಂವಿಧಾನದ 280ನೇ ವಿಧಿ ಏನ್ ಹೇಳ್ತದೆ? ಸಂವಿಧಾನದ 280ನೇ ವಿಧಿ, ಸಂವಿಧಾನದ 280ನೇ ವಿಧಿ, ಎಸ್, ಹಣಕಾಸು, ಹಣಕಾಸು ಆಯೋಗ.
ಹಣಕಾಸು ಆಯೋಗ ಹೇಳೋದು ಸಂವಿಧಾನದ 280ನೇ ವಿಧಿ 280 280ನೇ ವಿಧಿ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತದೆ. ಹಣಕಾಸು ಆಯೋಗದ ಬಗ್ಗೆ ಹೇಳೋದು 280ನೇ ವಿಧಿ. ನಮ್ಮ ಭಾರತ ದೇಶದಲ್ಲಿ ಬಜೆಟ್ ಬಗ್ಗೆ ಹೇಳೋದಂದ್ರೆ 112ನೇ ವಿಧಿ 112ನೇ ವಿಧಿ 112ನೇ ವಿಧಿ ನೆನ್ಪಿಡಿ. ಬಜೆಟ್ ಅಂದ್ರೆ ಏನು? ಅಂದಾಜು ವೆಚ್ಚ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ, ಎಕನಾಮಿಕ್ ಇಯರ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, April 1ರಿಂದ March 31. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಅಂದಾಜು ಮಾಡಿದಂತ ಎಲ್ಲಾ ವೆಚ್ಚ ಮತ್ತು ಆದಾಯಗಳ ಒಂದು ಪಟ್ಟಿಯನ್ನ ಮುಂಗಡ ಪತ್ರ ಅಂತ ಕರಿತೀವಿ. ಮುಂಗಡ ಪತ್ರ ಅಂದ್ರೆ ಏನು? ಒಂದು ರಾಷ್ಟ್ರ ಒಂದು ವರ್ಷದ ಆರ್ಥಿಕ ವರ್ಷದಲ್ಲಿ ನಿರೀಕ್ಷಿಸಿದಂತ ಒಟ್ಟು ಆದಾಯ ಮತ್ತು ವೆಚ್ಚವನ್ನು ತಿಳಿಸುವಂತ ಪತ್ರವನ್ನೇ ಮುಂಗಡ ಪತ್ರ ಎನ್ನುವರು. ಬಜೆಟ್ ಅನ್ನುವಂತ ಶಬ್ದ ಇದು ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬುಗಟ್ ಎಂದರೆ ಚರ್ಮದ ಹಣಕಾಸು ಚೀಲ ಅಂತ ಕರಿತೀವಿ. ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವರು ಜೇಮ್ಸ್ ವಿಲ್ಸನ್ ಅನ್ನುವಂತ ವ್ಯಕ್ತಿ 1860 April 7ರಂದು. ಹಾಗಾದ್ರೆ ಬಜೆಟ್ ಅಂದ್ರೆ ಓಕೆ ಓಕೆ, ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ನಿರೀಕ್ಷಿಸಿದಂತ ಆದಾಯ ಮತ್ತು ಅಥವಾ ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚದ ಪಟ್ಟಿಯನ್ನು ಮುಂಗಡ ಪತ್ರ ಅಂತ ಕರಿತೀವಿ. ಮುಂಗಡ ಪತ್ರ, ಅದಕ್ಕೆ ಅದನ್ನ ಏನ್ ಕರೀತಾರೆ? ಆಯವ್ಯಯ ಪತ್ರ ಅಂತ ಕರೀತಾರೆ. ಆಯವ್ಯಯ ಪತ್ರ ಅಂದ್ರೆ ಒಂದು ಆಯ ಅಂದ್ರೆ ಏನು ಬರ್ತದೆ, ವ್ಯಯ ಅಂದ್ರೆ ಖರ್ಚಾಗ್ತದೆ. ಆಯವ್ಯಯ ಪತ್ರ. ಹಾಗಾದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲು ಬಾರಿಗೆ ಬಜೆಟ್ ಅನ್ನ 1947 ನವೆಂಬರ್ 26ರಂದು ನೆನ್ಪಿಡಿ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದ್ದು 1947 ನವೆಂಬರ್ 26ರಂದು. 1947 ನವೆಂಬರ್ 26ರಂದು ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಬಜೆಟ್ ಅನ್ನು ಮಂಡಿಸಿದವರು ಯಾರು ಅಂದ್ರೆ ಷಣ್ಮುಗಪ್ಪ ಚೆಟ್ಟಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದಂತ ವರ್ಷ ಯಾವಾಗ ಅಂದ್ರೆ 1947 ನವೆಂಬರ್ 26ರಂದು ಷಣ್ಮುಗಪ್ಪ ಚೆಟ್ಟಿಯವರು. 1947 ನವೆಂಬರ್ 26, 1947 ನವೆಂಬರ್ 26ರಂದು ಷಣ್ಮುಗಪ್ಪ ಚೆಟ್ಟಿಯವರು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ. ಓಕೆನಾ? 1947 ನವೆಂಬರ್ 26, 1947 ನವೆಂಬರ್ 26ರಂದು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ ಯಾರಂದ್ರೆ ಷಣ್ಮುಗಪ್ಪ ಚೆಟ್ಟಿಯವರು. ಸ್ನೇಹಿತರೆ, ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು? ಎಕ್ಸಲೆಂಟ್ ದರಪ್ಪ ಅವರೇ. ರೈಟ್ ರೈಟ್. ಮುರಾರ್ಜಿ ದೇಸಾಯಿ ಅವರು 8 ಪೂರ್ಣಾವಧಿಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಎರಡು ಏನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಧಿಯ ಬಜೆಟ್. ಒಟ್ಟು ಇಲ್ಲಿಯವರೆಗೆ ಅವರು 10 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಹತ್ತು ಬಾರಿ ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಮುರಾರ್ಜಿ ದೇಸಾಯಿ. ಇದು ಕ್ವಶನ್ ಆಗಿದೆ. ಮುರಾರ್ಜಿ ದೇಸಾಯಿ ಇಲ್ಲಿವರೆಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಮುರಾರ್ಜಿ ದೇಸಾಯಿ. 8 ಪೂರ್ಣಾವಧಿಯ ಬಜೆಟ್ ಅನ್ನ, ಇನ್ನು 2 ಮಧ್ಯಮ ಅವಧಿಯ ಬಜೆಟ್. ಒಟ್ಟು 10 ಬಾರಿ ಬಜೆಟ್ ಅನ್ನು ಮಂಡಿಸಲಾಗಿದೆ. ಹತ್ತು ಬಾರಿ ಮುರಾರ್ಜಿ ದೇಸಾಯಿ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಎರಡನೇ ವ್ಯಕ್ತಿ ಯಾರು ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಎರಡನೇ ವ್ಯಕ್ತಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅಲ್ಲ. ಎಸ್, ವೆರಿ ಗುಡ್ ಬಸವರಾಜ. ರೈಟ್. ಚಿದಂಬರಂ, ಇಂದಿರಾ ಗಾಂಧಿ ಅಲ್ಲ, ಚಿದಂಬರಂ. ಚಿದಂಬರಂ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾಗಿರುವಂತ ವ್ಯಕ್ತಿ. ಭ್ರಷ್ಟಾಚಾರದ ವಿಚಾರದಲ್ಲಿ ಅವರನ್ನ ಬಂಧನ ಆಗಿತ್ತು. ಶತಕಗಳ ಕಾಲ ಅವರನ್ನ
ನೂರು ದಿನಗಳ ಕಾಲ ಜೈಲಿನಲ್ಲಿ, ದೆಹಲಿಯ ತಿಹಾರ್ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಅವರು ಚಿದಂಬರಂ, ಎಸ್ ಚಿದಂಬರಂ, ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಎರಡನೇ ವ್ಯಕ್ತಿ. ಈತ ಎಷ್ಟು ಬಾರಿ ಬಜೆಟ್ ಮಂಡಿಸಿದಾನಂದ್ರೆ 9 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. 9 ಬಾರಿ ನೆನಪಿಡಿ, 9 ಬಾರಿ ಬಜೆಟ್. ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರು? ಬಜೆಟ್ ಮಂಡಿಸಿದ ಮೊದಲ ಮಹಿಳೆ, ಬಜೆಟ್ ಮಂಡಿಸಿದ ಮೊದಲ ಮಹಿಳೆ, ಎಸ್ ವೆರಿ ಗುಡ್, ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ. ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಯಾರು? ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ, ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ, ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ, ಎಕ್ಸಲೆಂಟ್, ಜವಹರ್ಲಾಲ್ ನೆಹರು. ನೆಹರು ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಅಂದ್ರೆ ಜವಹರ್ಲಾಲ್ ನೆಹರು, ಜವಹರ್ಲಾಲ್ ನೆಹರು. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಯಾರು? ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ, ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಪ್ರಣವ್ ಮುಖರ್ಜಿ. ಪ್ರಣಬ್ ಮುಖರ್ಜಿ, ಪ್ರಣವ್ ಮುಖರ್ಜಿ. ನೆನ್ಪಿಡಿ, ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಪ್ರಣವ್ ಮುಖರ್ಜಿ. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಪ್ರಣವ್ ಮುಖರ್ಜಿ. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಅನ್ನು ಮಂಡಿಸಿದ ಮೊದಲ ವ್ಯಕ್ತಿ ಪ್ರಣವ್ ಮುಖರ್ಜಿ. ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು ಅಂತಂದ್ರೆ ಮುರಾರ್ಜಿ ದೇಸಾಯಿ ಅವರು. ಇನ್ನೊಂದು ವಿಶೇಷ ಏನಂದ್ರೆ ತಮ್ಮ ಹುಟ್ಟು ಹಬ್ಬದ ದಿನದಂದೇ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ ಮುರಾರ್ಜಿ ದೇಸಾಯಿ. ಮುರಾರ್ಜಿ ದೇಸಾಯಿ ಬಜೆಟ್ ಮಂಡಿಸಿದ, ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಎರಡನೇ ವ್ಯಕ್ತಿ ಯಾರಂದ್ರೆ ಪಿ ಚಿದಂಬರಂ. ಚಿದಂಬರಂ 9 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ, 9 ಬಾರಿ. ಓಕೆ, ನೋಟ್ ಮಾಡಿ, ನೋಟ್ ಮಾಡಿ. ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಯಾರಂದ್ರೆ ನೆಹರು. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಪ್ರಣವ್ ಮುಖರ್ಜಿ. ಪ್ರಣವ್ ಮುಖರ್ಜಿ ಇಂದಿರಾ ಗಾಂಧಿ ಅವರು 3 ಬಾರಿ ಬಜೆಟ್ ಮಂಡಿಸಿದ್ದಾರೆ. 3 ಬಾರಿ. ನೆನ್ಪಿಡಿ, ಎಲ್ಲ ವೆರಿ ಇಂಪಾರ್ಟೆಂಟ್. ಇವು ಏಪ್ರಿಲ್ 1ಕ್ಕ ನಮ್ಮ ಭಾರತ ದೇಶದಲ್ಲಿ ಎಕನಾಮಿಕ್ ಇಯರ್ ಆರಂಭ ಆಗೋದು ಏಪ್ರಿಲ್ 1ಕ್ಕ ಆರಂಭ ಆಗ್ತದೆ. ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಭಾರತ ದೇಶದ ಆರ್ಥಿಕ ವರ್ಷ ಆರಂಭಗೊಳ್ಳೋದು ಏಪ್ರಿಲ್ 1ರಿಂದ ಮಾರ್ಚ್ 31. ಏಪ್ರಿಲ್ 1ರಿಂದ ಮಾರ್ಚ್ 31. ನೆಹರು ಸುಮಾರು 5 ಬಾರಿ ಬಜೆಟ್ ಮಂಡಿಸಿದ್ರು ಬ್ರದರ್. ನೋಡಿ ಇಲ್ಲಿ ಕೇಳಿ, ಕೇಳಿ ಪಾಠ ಕೇಳಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಸಮಾನವಾಗಿ ಸಿದ್ದರಾಮಯ್ಯ ಅವರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ರಾಮಕೃಷ್ಣ ಹೆಗಡೆ ಈಕ್ವಲ್ ಅದಾರ ಇಬ್ರು, ಈಕ್ವಲ್. ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು. ಓಕೆನಾ ಸ್ನೇಹಿತರೆ, ಬಜೆಟ್ ನಲ್ಲಿ 3 ಪ್ರಕಾರ ಕೇಳಿ. ಬಜೆಟ್ ನಲ್ಲಿ 3 ಪ್ರಕಾರ, 3 ತರದ ಬಜೆಟ್ ಗಳದಾವೆ. ಬಜೆಟ್ ಅನ್ನುವಂಥ ಪದ ಇದು ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬಜೆಟ್ ನಲ್ಲಿ 3 ಪ್ರಕಾರ, 3 ಪ್ರಕಾರದ ಬಜೆಟ್ಗಳು. ನಂಬರ್ 1 ಯಾವುದಂದ್ರ, ನಂಬರ್ 1 ಉಳಿತಾಯ ಮುಂಗಡ ಪತ್ರ. ಉಳಿತಾಯ ಮುಂಗಡ ಪತ್ರ, ಉಳಿತಾಯ ಮುಂಗಡ ಪತ್ರ. ಕೊರತೆಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಮುಂಗಡ ಪತ್ರ. ಇನ್ನೊಂದ್ ಯಾವ್ದಂದ್ರ ಸಮತೋಲನ ಮುಂಗಡ ಪತ್ರ.
ಸಮತೋಲನ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ, ಒಂದು ಉಳಿತಾಯ ಮುಂಗಡ ಪತ್ರ, ಎರಡು ಕೊರತೆಯ ಮುಂಗಡ ಪತ್ರ, ಮತ್ತೊಂದು ಸಮತೋಲನ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ, ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ ಇದೆ ಸ್ನೇಹಿತರೆ. ಒಂದು ಉಳಿತಾಯ ಮುಂಗಡ ಪತ್ರ, ಎರಡು ಕೊರತೆಯ ಮುಂಗಡ ಪತ್ರ, ಪಾಠ ಕೇಳಿ ಬ್ರದರ್ ಪ್ಲೀಸ್. ಉಳಿತಾಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಮೂರು ಪ್ರಕಾರ, ಒಂದು ಉಳಿತಾಯ, ಎರಡು ಕೊರತೆ, ಇನ್ನೊಂದು ಸಮತೋಲನ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಮೂರು ಪ್ರಕಾರ ಸ್ನೇಹಿತರೆ. ಉಳಿತಾಯ ಮುಂಗಡ ಪತ್ರ ಅಂದ್ರೆ ಏನು? ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ ಉಳಿತಾಯ ಮುಂಗಡ ಪತ್ರ. ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇರಬೇಕು. ಕಡಿಮೆ ಇದ್ದರೆ ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ ಉಳಿತಾಯ ಮುಂಗಡ ಪತ್ರ. ಒಂದು ವೇಳೆ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಿತ್ತು ಅಂದ್ರ ಪ್ರಮಾಣ ಹೆಚ್ಚಿದ್ದರೆ ಅದನ್ನ ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಕೊರತೆಯ ಮುಂಗಡ ಪತ್ರ. ಇನ್ನು ಸಮತೋಲನ ಮುಂಗಡ ಪತ್ರ ಅಂದ್ರ ಆದಾಯ ಮತ್ತು ವೆಚ್ಚ ಎರಡೂ ಸಮ ಇತ್ತು ಅಂದ್ರ ಮುಂಗಡ ಪತ್ರದಲ್ಲಿ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚ ಎರಡೂ ಈಕ್ವಲ್ ಇದ್ರೆ, ಸಮ ಇದ್ರೆ ಅದನ್ನ ಏನ್ ಕರಿತೀವಿ ಅಂದ್ರೆ ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ ಸ್ನೇಹಿತರೆ. ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ, ಒಂದು ಉಳಿತಾಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ ಉಳಿತಾಯ ಮುಂಗಡ ಪತ್ರ. ಇನ್ನು ಕೊರತೆಯ ಮುಂಗಡ ಪತ್ರ ಅಂದ್ರೆ ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಿದ್ರೆ ಕೊರತೆಯ ಮುಂಗಡ ಪತ್ರ. ಸಮತೋಲನ ಮುಂಗಡ ಪತ್ರ ಅಂದ್ರ ಆದಾಯ ಮತ್ತು ವೆಚ್ಚ ಎರಡೂ ಸಮ ಇದ್ದು ಅಂದ್ರೆ ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ. ಸಮತೋಲನ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ನೆನಪಿಡಿ, ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ. ಉಳಿತಾಯ, ಕೊರತೆ, ಸಮತೋಲನ. ಉಳಿತಾಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ, ಮತ್ತೆ ಕೊರತೆಯ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ, ಉಳಿತಾಯ, ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರ. 2019 ಕೇಂದ್ರ ಯಾವ ಮುಂಗಡ ಪತ್ರ ಸೇರಿದೆ ಅಂದ್ರೆ ಕೊರತೆ ಮುಂಗಡ ಪತ್ರಕ್ಕೆ ಸೇರಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶ ಇಲ್ಲಿಯವರೆಗೆ ಮಂಡಿಸಿದ ಎಲ್ಲ ಮುಂಗಡ ಪತ್ರಗಳು ಕೊರತೆ ಮುಂಗಡ ಪತ್ರನೇ. ನಮ್ಮ ಮುಂಗಡ ಪತ್ರ ಹಂಗೆ ಇದೆ, ಬೆಂಕಿ ಇದ್ದಂಗ ಅವೆಲ್ಲವು. ಭಾರತ ದೇಶದ ಇಲ್ಲಿಯವರೆಗೆ ಮಂಡಿಸಿದಂತ ಮುಂಗಡ ಪತ್ರ ಎಂತವಂದ್ರೆ ಎಲ್ಲವೂ ಕೊರತೆ ಮುಂಗಡ ಪತ್ರನೇ. ಏನು ಮಾಡಕ್ ಸಾಧ್ಯ ಇಲ್ಲ. ದೇಶದ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವ ಸಲುವಾಗಿ ಎಸ್, ಎಲ್ಲ ಮುಂಗಡ ಪತ್ರಗಳು ಏನಂದ್ರೆ ಕೊರತೆ ಮುಂಗಡ ಪತ್ರಗಳೇ. ಆದರೆ ಹೇಳ್ತೀನಿ, ಮುಂಗಡ ಪತ್ರವನ್ನು ಗಮನಿಸಿದಾಗ ಮುಂಗಡ ಪತ್ರದಲ್ಲಿ ಮುಖ್ಯವಾಗಿ ಏನಿರ್ತದೆ, ಒಂದು ಉತ್ತಮವಾದಂತ ಮುಂಗಡ ಪತ್ರ. ಹಾಗ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಮುಂಗಡ ಪತ್ರ ರಚನೆ ಮಾಡೋರು ಯಾರು? ಕ್ವಶನ್ ಕೇಳಿದ್ದಾನೆ, ಭಾರತ ದೇಶದಲ್ಲಿ ಮುಂಗಡ ಪತ್ರವನ್ನು ರಚನೆ ಮಾಡೋರು ಯಾರು? ಆಪ್ಷನ್ ಸಿ, ಯಾರು ಭಾರತ ದೇಶದಲ್ಲಿ ಮುಂಗಡ ಪತ್ರ ರಚನೆ ಮಾಡೋರು? ಭಾರತ ದೇಶದಲ್ಲಿ ಫೈನಾನ್ಸಿಯಲ್ ಮಿನಿಸ್ಟರ್, ಮತ್ತೆ ಕೇಂದ್ರ ಹಣಕಾಸು ಸಚಿವಾಲಯ, ಮತ್ತೆ ಪ್ರೆಸಿಡೆಂಟ್. ಸ್ನೇಹಿತರೆ, 112 ವಿಧಿಯ ಪ್ರಕಾರ ಭಾರತ ದೇಶದಲ್ಲಿ ಬಜೆಟ್ ಅನ್ನ ರೆಡಿ ಮಾಡೋರು ಯಾರಂದ್ರೆ ಕೇಂದ್ರ ಹಣಕಾಸು
ಸಚಿವಾಲಯ ಸಚಿವಾಲಯ ಕೇಂದ್ರ ಹಣಕಾಸು ಸಚಿವಾಲಯ ನೆನ್ಪಿಡಿ ಕೇಂದ್ರ ಹಣಕಾಸು ಸಚಿವಾಲಯ ಫೈನಾನ್ಸಿಯಲ್ ಮಿನಿಸ್ಟ್ರಿ ಅಂತ ಏನ್ ಕರಿತೀವಿ ಕೇಂದ್ರ ಹಣಕಾಸು ಸಚಿವಾಲಯ ಭಾರತ ದೇಶದಲ್ಲಿ ಬಜೆಟ್ ಅನ್ನ ಮಂಡಿಸುವಂತದ್ದು ಒಂಚೂರು ವೆರಿ ಇಂಪಾರ್ಟೆಂಟ್ 2017-18 ಬಜೆಟ್ ನಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಲಾಯಿತು ನಿಮ್ಗೆ ಗೊತ್ತಿರಲಿ 2017-18 ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ 2017-18 ಬಜೆಟ್ ನಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನ ಕೈಬಿಟ್ರು ಏನ್ ಕೈಬಿಟ್ರು ಪಾಯಿಂಟ್ ನಂಬರ್ ಒನ್ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಕೆಲವೊಂದು ಎಸ್ ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ ನಲ್ಲಿ ವಿಲೀನ ಮಾಡಲಾಯಿತು ಪಾಯಿಂಟ್ ನಂಬರ್ 1 ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ನಲ್ಲಿ ವಿಲೀನ ಮಾಡಲಾಯಿತು ಹಾಗಾದ್ರೆ ಕೇಂದ್ರ ಬಜೆಟ್ ಅನ್ನ ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ನಲ್ಲಿ ವಿಲೀನ ಮಾಡಿದ ಸಮಿತಿ ಯಾವುದು ಕೇಂದ್ರ ರೈಲ್ವೆ ಬಜೆಟ್ ಅನ್ನ ಈ ರೈಲ್ವೆ ಬಜೆಟ್ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಆರಂಭ ಆಗಿದ್ದು ಯಾವಾಗ ಅಂದ್ರ 1924ರಲ್ಲಿ ಆರಂಭ ಆಗಿತ್ತು ಸಪರೇಟ್ ಆಗಿ ರೈಲ್ವೆ ಬಜೆಟ್ 1924ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಆರಂಭ ಆಗಿತ್ತು 1924ರಿಂದ ಆರಂಭಗೊಂಡಂತ ರೈಲ್ವೆ ಬಜೆಟ್ ಅನ್ನ 2017-18 ಸಾಲಿನಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಮರ್ಜ್ ಮಾಡಲಾಯಿತು ರೈಲ್ವೆ ಬಜೆಟ್ ಅನ್ನ ಸೆಂಟ್ರಲ್ ಬಜೆಟ್ ನಲ್ಲಿ ಕೇಂದ್ರ ಬಜೆಟ್ ನಲ್ಲಿ ವಿಲೀನ ಮಾಡಿದ ಸಮಿತಿ ಯಾವುದು ಅಂದ್ರ ಬಿಬೇಕ್ ದಿಬ್ರಾಯಿ ಸಮಿತಿ ವೆರಿ ಗುಡ್ ಬಿಬೇಕ್ ದಿಬ್ರಾಯಿ ಸಮಿತಿ ನೆನಪಿಡಿ ಬಿಬೇಕ್ ದಿಬ್ರಾಯಿ ಸಮಿತಿ ಪಾಯಿಂಟ್ ನಂಬರ್ 1 ಬದಲಾವಣೆ ಮಾಡಿದಂತ ಎರಡನೇ ಅಂಶ ಮುಂಗಡ ಪತ್ರವನ್ನ ಫೆಬ್ರವರಿ ತಿಂಗಳ ಕೊನೆಯ ಕಾರ್ಯದಿಂದ ಮಂಡಿಸುವ ಸಂಪ್ರದಾಯವನ್ನು ಕೈಬಿಟ್ಟು ಫೆಬ್ರವರಿ ತಿಂಗಳದ ಮೊದಲ ಕಾರ್ಯದಿನದಿಂದ ಆರಂಭಿಸಲಾಯಿತು ಮೊದಲು ಏನ್ ಮಾಡ್ತಿದ್ರು ಕೊನೆಯ ತಿಂಗಳ ಫೆಬ್ರವರಿಯಲ್ಲಿ ಕೊನೆಯ ತಿಂಗಳಲ್ಲಿ ಬಜೆಟ್ ಅನ್ನು ಮಂಡಿಸ್ತಿದ್ರು ಕೊನೆಯ ತಿಂಗಳಲ್ಲಿ ಆದರೆ ಫೆಬ್ರವರಿ ಮೊದಲ ವಾರದಲ್ಲಿ ಆರಂಭ ಮಾಡಲಾಯಿತು ಫೆಬ್ರವರಿ ಮೊದಲ ವಾರದಲ್ಲಿ ಬಜೆಟ್ ಅನ್ನು ಆರಂಭಿಸಲು ಪ್ರಾರಂಭ ಮಾಡಲಾಯಿತು ಮೂರನೇ ಪಾಯಿಂಟ್ ಏನು ಮುಂಗಡ ಪತ್ರದಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತೇಳಿ ವರ್ಗೀಕರಣ ಮಾಡಲಾಗ್ತಿತ್ತು ಮೊದಲ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳನ್ನ ಕೈ ಬಿಡಲಾಯಿತು 2017-18 ಸಾಲಿನ ಬಜೆಟ್ ಅನ್ನು ಮಂಡಿಸುವಾಗ ಬದಲಾವಣೆ ಮಾಡಿದಂತ ಕೆಲವು ಅಂಶಗಳು 2017-18 ಸಾಲಿನಲ್ಲಿ ಬಜೆಟ್ ಅನ್ನು ಮಂಡಿಸುವಾಗ ಬದಲಾವಣೆ ಮಾಡಿದಂತ ಅಂಶಗಳು ರೈಲ್ವೆ ಬಜೆಟ್ ಕೇಂದ್ರ ಬಜೆಟ್ನೊಂದಿಗೆ ವಿಲೀನ ಮಾಡಲಾಯಿತು ಆ ಸಮಿತಿ ಯಾವುದಂದ್ರ ಬಿಬೇಕ್ ದಿಬ್ರಾಯಿ ಸಮಿತಿ ನೆನ್ಪಿಡಿ ಫೆಬ್ರವರಿ ಕೊನೆಯ ವಾರದಲ್ಲಿ ಬಜೆಟ್ ಅನ್ನು ಮಂಡಿಸಲಾಗುತ್ತಿತ್ತು ಆದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಾಗುತ್ತಿದೆ ಇನ್ನು ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳನ್ನ ಕೈ ಬಿಡಲಾಯಿತು ಇದು 2017-18 ಸಾಲಿನಲ್ಲಿ ಮಾಡಿದಂತ ಒಂದು ವಿಶೇಷವಾದ ಕಾರ್ಯ ಸ್ನೇಹಿತರ ಒಂದು ಉತ್ತಮವಾದ ಬಜೆಟ್ ಏನಿರುತ್ತದೆ ಮುಂಗಡ ಪತ್ರದಲ್ಲಿ ಏನಿರುತ್ತದೆ ಅಂದ್ರೆ ನಾಲ್ಕು ಅಂಶಗಳಿರುತ್ತವೆ ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡಿಸಿದವರು ಲಾಲು ಪ್ರಸಾದ್ ಯಾದವ್ ಕ್ವಶನ್ ಕೇಳಬೇಡಿ ಪ್ಲೀಸ್ ಪಾಠ ಕೇಳಿ ಚೆನ್ನಾಗಿ ನೀವು ಅವ್ರು ಮತ್ತೆ ಅವರು ಕಮೆಂಟ್ ಮಾಡ್ತಾರೆ ಕೆಳಗಡೆ ಪಾಠ ಕೇಳಿ ಮೊದಲು ಒಂದು ಉತ್ತಮವಾದ ಮುಂಗಡ ಪತ್ರದಲ್ಲಿ ಏನೇನಿರ್ತಾವ ಅಂದ್ರೆ ನಂಬರ್ 1 ಸಾರ್ವಜನಿಕ ಆದಾಯ ಇರ್ತದೆ ಸ್ನೇಹಿತರೆ ಈ ಸದ್ಯ ಕನ್ಫರ್ಮ್ ಆಗ್ತಾವ ಕೇಸ್ ರೆಡಿ ಆಗ್ರಿ ಎಲ್ಲರೂ FD SD ಕನ್ಫರ್ಮ್ ಅದಾವೆ PDO ಕನ್ಫರ್ಮ್ ಅದಾವೆ ಓದ್ರಿ ಹಗಲ ರಾತ್ರಿ ಕೂಡ ಓದ್ರಿ ಈಗ ರೆಡಿ ಆಗಿದ್ದೇವೆಲ್ಲ ರೆಡಿ ಆಗಿ ಏನ್ ಕನ್ಫರ್ಮ್ ಆಗದ ಅಷ್ಟೇನು ಪ್ಲೀಸ್ ಚೆನ್ನಾಗಿ ಓದ್ರಿ ಎಲ್ಲೇ ಕುಂತ ಎಲ್ಲಿ ಬೇಕಾದಲ್ಲಿ ಕುಂದ್ರಿ ಇಂಟರ್ನೆಟ್ ಇದೆ ಎಲ್ಲ ಮಾಹಿತಿ ಇದೆ
ಆನ್ಲೈನ್ ಕ್ಲಾಸ್ಗಳದಾವೆ, ಒಳ್ಳೆ ಬುಕ್ಗಳದಾವೆ, ಚೆನ್ನಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡದೆ. ಒಂದು ಸಾರ್ವಜನಿಕ ಆದಾಯ, ಎರಡು ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಸಾರ್ವಜನಿಕ ಸಾಲ, ಇನ್ನೊಂದೇನೆಂದರೆ ಸಾರ್ವಜನಿಕ ಕೊರತೆ ಹಣಕಾಸು ನೀತಿ, ಕೊರತೆಯ ಹಣಕಾಸು ನೀತಿ. ಒಂದು ಉತ್ತಮವಾದ ಬಜೆಟ್ನಲ್ಲಿ, ಒಂದು ಉತ್ತಮವಾದ ಬಜೆಟ್ನಲ್ಲಿ, ಎಸ್ ರೈಟ್ ಅಶ್ವಿನಿ ಅವರು ಅದೇ ಹೇಳ್ತಾ ಇದ್ದಾನೆ. ಸಾರ್ವಜನಿಕ ಇವುಗಳನ್ನೇನು ಕರೀತಾರೆ ಅಂದ್ರೆ ವಿತ್ತೀಯ ನೀತಿಯ ಸಾಧನಗಳು ಅಂತ ಕರೀತಾರೆ. ವಿತ್ತೀಯ ನೀತಿಯ ಸಾಧನಗಳು ಇವೆಲ್ಲ ಯಾವು? ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಕೊರತೆ ಹಣಕಾಸು ನೀತಿ, ಇವುಗಳು ಏನಂತ ಕರೀತಾರೆ ಅಂದ್ರೆ ವಿತ್ತೀಯ ನೀತಿಯ ಸಾಧನಗಳು, ವಿತ್ತೀಯ ನೀತಿಯ ಸಾರ್ವಜನಿಕ ಸಾಧನಗಳು. ಒಂದು ಉತ್ತಮವಾದ ಬಜೆಟ್ನಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ಇರುತ್ತೆ. ಪ್ಲೀಸ್ ಒಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಎಲ್ಲರೂ ಬನ್ನಿ. ಸಾರ್ವಜನಿಕ ಹಣಕಾಸು ಅನ್ನುವಂತ ಚಾಪ್ಟರ್ನ ಆಯ್ಕೆ ಮಾಡ್ಕೊಂಡಿನಿ ಇವತ್ತ. ದೇಶದ ಪ್ರಜೆಗಳ ಒಟ್ಟು ಹಣ, ಸರ್ಕಾರದ ಒಟ್ಟು ಹಣವನ್ನ ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಇದನ್ನ ವಿತ್ತೀಯ ನೀತಿ ಅಂತ ಕರೀತಾರೆ. ವಿತ್ತೀಯ ನೀತಿಯ ಸಾಧನಗಳನ್ನು ನೋಡಿದಾಗ ಒಂದು ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ಕೊರತೆ ಹಣಕಾಸು ನೀತಿ ಅಂತೀವಿ. ಮುಂಗಡ ಪತ್ರ ನಮ್ಮ ದೇಶದಲ್ಲಿ ಮಂಡಿಸುವುದು April 1 ಮಾರ್ಚ್ 31. ಇದನ್ನು ಮುಂಗಡ ಪತ್ರನ ಭಾರತದಲ್ಲಿ ಎಕನಾಮಿಕ್ ಇಯರ್ ಅಂತ ಕರೀತಾರೆ. ಮುಂಗಡ ಪತ್ರ ಅಂತಂದ್ರೆ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ನಿರೀಕ್ಷಿಸಿದ ಒಟ್ಟು ಆದಾಯ ಮತ್ತು ವೆಚ್ಚವನ್ನು ತಿಳಿಸುವಂತ ಅಂದಾಜು ಪತ್ರಕ್ಕೆ ಮುಂಗಡ ಪತ್ರ ಅಂತೀವಿ. ಮುಂಗಡ ಪತ್ರ ಅನ್ನುವಂಥ ಶಬ್ದ ಇದು ಇಂಗ್ಲಿಷ್ ಭಾಷೆಯ ಬಜೆಟ್ ಎಂಬ ಪದಕ್ಕೆ ಸಮನಾಗಿದ್ದು, ಬಜೆಟ್ ಎಂಬ ಪದ ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬುಗಟ್ ಎಂದರೆ ಚರ್ಮದ ಹಣಕಾಸಿನ ಚೀಲ, ಚರ್ಮದ ಹಣಕಾಸಿನ ಚೀಲ ಅಂತ ಅರ್ಥ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದ್ದು 1860 April 7 ಜೇಮ್ಸ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ, ಜೇಮ್ಸ್ ವಿಲ್ಸನ್ ಬ್ರಿಟಿಷರ ಅಧಿಕಾರಿಯಾಗಿರುವಂತ ಜೇಮ್ಸ್ ವಿಲ್ಸನ್ ಎಂಬ ವ್ಯಕ್ತಿ ದೇಶದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ. ಓಕೆನಾ? ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ ವರ್ಷ 1947 ನವೆಂಬರ್ 26 ಷಣ್ಮುಗಪ್ಪ ಚೆಟ್ಟಿಯವರು. ಇಲ್ಲಿವರೆಗೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು ಅಂದ್ರೆ ಮುರಾರ್ಜಿ ದೇಸಾಯಿ ಅವರು. ಒಟ್ಟು 10 ಬಜೆಟ್ ಅನ್ನು ಮಂಡಿಸಿದ್ದಾರೆ. 8 ಪೂರ್ಣಾವಧಿಯ ಬಜೆಟ್ ಆದರೆ 2 ಮಧ್ಯಮ ಅವಧಿಯ ಬಜೆಟ್ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು. ಬಜೆಟ್ ಮಂಡಿಸಿದ ಮೊದಲ ರಾಜ್ಯಸಭೆಯ ಮೂಲಕ ಆಯ್ಕೆಯಾದಂತ ವ್ಯಕ್ತಿ ಪ್ರಣಬ್ ಮುಖರ್ಜಿ ಅವರು, ನೆನಪಿಡಿ. ಹಾಗಾದ್ರೆ ಬಜೆಟ್ ನಲ್ಲಿ ಎಷ್ಟು ಪ್ರಕಾರ ಅಂದ್ರೆ 3 ಪ್ರಕಾರ. ಒಂದು ಉಳಿತಾಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಉಳಿತಾಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಉಳಿತಾಯ ಮುಂಗಡ ಪತ್ರ ಅಂತಂದ್ರೆ ಮುಂಗಡ ಪತ್ರದಲ್ಲಿ ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ, ಆದಾಯನೇ ಜಾಸ್ತಿ, ಇನ್ಕಮ್ ಜಾಸ್ತಿ ಇತ್ತು ಅಲ್ಲಿ, ಅದರ ವೆಚ್ಚದ ಪ್ರಮಾಣ ಕಡಿಮೆ ಇತ್ತಂದ್ರ ಎಕ್ಸ್ಪೆಂಡಿಚರ್ ಅಂತ ಕರಿತೀವಲ್ಲ, ಅದು ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಕಡಿಮೆ ಇತ್ತು ಅಂದ್ರೆ, ಇನ್ಕಮ್ ಆದಾಯ ವೆಚ್ಚ ಪ್ರಮಾಣ ಕಡಿಮೆ ಇತ್ತು ಅಂದ್ರೆ ಅದನ್ನು ಉಳಿತಾಯ ಮುಂಗಡ ಪತ್ರ ಅಂತೀವಿ. ಆದಾಯ ವೆಚ್ಚದ್ದು ವೆಚ್ಚದ ಪ್ರಮಾಣ, ಆದಾಯಕ್ಕಿಂತ ವೆಚ್ಚದ ಪ್ರಮಾಣ ಜಾಸ್ತಿ ಇದ್ದು ಆದಾಯ ಕಡಿಮೆ ವೆಚ್ಚದ ಪ್ರಮಾಣ ಜಾಸ್ತಿ ಇದ್ರೆ ಅದನ್ನ ಕೊರತೆ ಮುಂಗಡ ಪತ್ರ ಅಂತೀವಿ. ಸಮತೋಲನ ಮುಂಗಡ ಪತ್ರ ಅಂದ್ರ ಆದಾಯ ಮತ್ತು ವೆಚ್ಚ ಎರಡೂ ಸಮ ಆಗಿದ್ರೆ ಅದನ್ನ ಸಮತೋಲನ ಮುಂಗಡ ಪತ್ರ ಅಂತೇಳಿ ಕರೆಯಲ್ಪಡ್ತೀವಿ, ಸಮತೋಲನ ಮುಂಗಡ ಪತ್ರ. ಸ್ನೇಹಿತರೆ, ಸಂವಿಧಾನದ 112 ವಿಧಿ ಏನ್ ಹೇಳ್ತದೆ ಅಂದ್ರೆ ಭಾರತ ದೇಶದಲ್ಲಿ ಬಜೆಟ್ ಅನ್ನು ಮಂಡಿಸುವುದು, ಕೇಂದ್ರ ಹಣಕಾಸು ಸಚಿವಾಲಯ ಬಜೆಟ್ ಅನ್ನು ಮಂಡಿಸ್ತದೆ, ಬಜೆಟ್ ಅನ್ನು ತಯಾರಿಸ್ತದೆ. ಅದನ್ನು ಮಂಡಿಸುವವರು ಯಾರು ಅಂತಂದ್ರೆ ಕೇಂದ್ರ ಆರ್ಥಿಕ ಸಚಿವರು ಅದನ್ನು ಮಂಡಿಸ್ತಾರೆ. 2017-18 ಬಜೆಟ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಯಿತು. ಏನು ಬದಲಾವಣೆ ಅಂದ್ರೆ 1924 ಆರಂಭಗೊಂಡಂತ ಸಪರೇಟ್ ರೈಲ್ವೆ ಬಜೆಟ್ ಅನ್ನ ಸನ್ಮಾನ್ಯ ಶ್ರೀ ಅರುಣ್ ಜೇಟ್ಲಿ ಅವರ ಮಾರ್ಗದರ್ಶನದಲ್ಲಿ, ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕೊನೆಯ ಬಾರಿಗೆ ಸುರೇಶ್ ಪ್ರಭು ಅವರು ಬಜೆಟ್ ಅನ್ನು ಮಂಡಿಸುವುದರ ಮೂಲಕ ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ನಲ್ಲಿ ವಿಲೀನ ಮಾಡಲಾಯಿತು. ರೇಣುಕಾ ಅವರೇ, ಸಾವಿತ್ರಿ ಅವರೇ, ನಮಸ್ತೆ, ಎಲ್ಲರಿಗೂ ನಮಸ್ತೆ, ಪಾಠ ಕೇಳಿ. ರೈಲ್ವೆ ಬಜೆಟ್ ಅನ್ನ ಕೇಂದ್ರ ಬಜೆಟ್ನೊಂದಿಗೆ ವಿಲೀನ ಮಾಡಿದಂತ ಸಮಿತಿ ಯಾವುದಂದ್ರ ವಿವೇಕ್ ದಿಬ್ರಾಯಿ ಸಮಿತಿ. ಸಮಿತಿಗಳ ಮೇಲೆ ಒಂದ್ಸರಿ ಪಾಠ ಹೇಳ್ತೀನಿ, ಸಪರೇಟ್ ಬರೇ ಸಮಿತಿಗಳ ಮೇಲೆ, ಎಕನಾಮಿಕ್ ಸಮಿತಿಗಳ ಮೇಲೆ ಕ್ವಶನ್ ಕೇಳ್ತಾನೆ. ಉದಾಹರಣೆ, ತೆರಿಗೆ ನೀತಿಗೆ ಸಂಬಂಧಪಟ್ಟಂಗೆ ವಿಜಯ್ ಕೇಳ್ಕರ್ ಸಮಿತಿ ಜಾರಿಗೆ ಬಂತು,
ಇನ್ನು ಹೊಸ ವರ್ಷದ ಬದಲಾವಣೆ ಮಾಡಲು ಶಂಕರ ಆಚಾರ್ಯ ಸಮಿತಿ, RBI ಸ್ಥಾಪನೆ ಮಾಡಲು ಯಂಗ್ ಇಲ್ಟನ್ ಸಮಿತಿ, ಇವೆಲ್ಲ ಸಮಿತಿಗಳ ಒಂದು ಸಪರೇಟ್ ಕ್ವಶನ್ ಆಗ್ತಾ ಇದ್ದ KS ಮೇನ್ಸ್ ಗೆ ಮತ್ತು ಪ್ರಿಲಿಮ್ಸ್ ಗೆ ಬರ್ತಾ ಇದ್ದ ಆ ಮೇನ್ಸ್ ಆ ಏನು ಎಕನಾಮಿಕ್ಸ್ ದಲ್ಲಿ ಈ ಬಜೆಟ್ ಇವೆಲ್ಲ ಹೋಯ್ತು. ಬೇಡಿಕೆ ಪೂರೈಕೆ ಅವು ಯಾವ ಕೇಳಂಗಿಲ್ಲ ಸ್ನೇಹಿತರೆ, ಬೇಡಿಕೆ ಪೂರೈಕೆ ಅವು ಯಾವ ಬರಂಗಿಲ್ಲ ಪ್ರಶ್ನೆ. ಬೇಡಿಕೆ ಪೂರೈಕೆ ತುಷ್ಟಿಗುಣ ಮಾರುಕಟ್ಟೆ ಅವು ಸಾಂಪ್ರದಾಯಿಕ ಎಕನಾಮಿಕ್ಸ್ ಬರಂಗಿಲ್ಲ, ಕರೆಂಟ್ ಎಕನಾಮಿಕ್ಸ್ ಬರ್ತದೆ. ಕರೆಂಟ್ ಎಕನಾಮಿಕ್ಸ್ ಈ ಪ್ರೆಸೆಂಟ್ ಪ್ರಶ್ನೆಗಳು ಇವೇ ಕೇಳ್ತಾ ಇದ್ದಾನೆ. ಈಗ ಪ್ರೆಸೆಂಟ್ ದಿನದಿಂದ ದಿನಕ್ಕೆ ಹೆಂಗೆ ಎಕನಾಮಿಕ್ಸ್ ಓದ್ತಿರ್ಬೇಕು ನಾವು, ಅವೇ ಕ್ವಶನ್ ಆಗ್ತಾ ಇದ್ದಾವೆ. ಓಲ್ಡ್ ಎಕನಾಮಿಕ್ಸ್ ಕೇಳಂಗಿಲ್ಲ, ಬೇಡಿಕೆ ಪೂರೈಕೆ ಮಾರುಕಟ್ಟೆ ಅಂದ್ರೆ ನಾವು ಯಾವ ಪ್ರಶ್ನೆ ಬರಂಗಿಲ್ಲ. ಇವೇ ಕ್ವಶನ್ ಕೇಳ್ತಾನೆ. ನಾವು ಯಾವ ಕ್ವಶನ್ ಕೇಳ್ತಾನೆ ಅವುಗಳನ್ನು ಹೊಂದಾಣಿಕೆಯಾಗಿ ಈ ಪ್ರೆಸೆಂಟ್ KS ಅಂದ್ರೆ ಸಣ್ಣ ಮಕ್ಕಳ ಆಟ ಅಲ್ಲ, ಅದಕ್ಕೆ ನಮ್ಮದೇ ಆದಂತ ದೊಡ್ಡ ಪರಿಶ್ರಮ ಬೇಕು. ಹಾಗಾದ್ರೆ 2017-18 ಸಾಲಿನಲ್ಲಿ ಮತ್ತೊಂದು ವಿಶೇಷವಾದಂತ ನೀತಿ ಜಾರಿಗೆ ತಂದ್ರು. ಫೆಬ್ರವರಿ ಕೊನೆಯ ವಾರದಲ್ಲಿ ಮಂಡಿಸುವುದನ್ನು ಫೆಬ್ರವರಿ ಮೊದಲ ವಾರದಲ್ಲಿ ಬಜೆಟ್ ಅನ್ನು ಮಂಡಿಸಲಾಯಿತು. ಇನ್ನು ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳನ್ನ ಮೊದಲ ಬಾರಿಗೆ ಯೋಜನಾ ವೆಚ್ಚ ಯೋಜನೇತರ ವೆಚ್ಚಗಳನ್ನು ಮಂಡಿಸಿದ್ರು, ಅದನ್ನು ಕೈಬಿಟ್ಟು ಇದನ್ನು ಜಾರಿಗೆ ತಂದ್ರು. ಇನ್ನು ಸ್ನೇಹಿತರ ಒಂದು ಉತ್ತಮ ಬಜೆಟ್ ನಲ್ಲಿ ಏನೇನಿರ್ತಾವ ಅಂದ್ರೆ ಸಾರ್ವಜನಿಕ ಆದಾಯ ಇದೆ, ಸಾರ್ವಜನಿಕ ವೆಚ್ಚ ಇದೆ, ಇನ್ನ ಸಾರ್ವಜನಿಕ ಸಾಲ ಇದೆ, ಕೊರತೆ ಹಣಕಾಸು ನೀತಿ ಇದೆ. ಓಕೆನಾ? ಇನ್ನ ಸಾರ್ವಜನಿಕ ಆದಾಯ ಅಂದ್ರೆ ಏನು ಅದರ ಬಗ್ಗೆ ಸಪರೇಟ್ ಆಗಿ ಅಧ್ಯಯನ ಮಾಡೋಣ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ಆದಾಯ, ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಸಾರ್ವಜನಿಕ ಆದಾಯ, ಸರ್ಕಾರದ ಆದಾಯವನ್ನ ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಸಾರ್ವಜನಿಕ ಆದಾಯ ಪಬ್ಲಿಕ್ ರೆವೆನ್ಯೂ ಅಂತ ಕರೀತಾರೆ. ಪಬ್ಲಿಕ್ ರೆವೆನ್ಯೂ ಅಂದ್ರೆ ಏನು, ಸಾರ್ವಜನಿಕ ಆದಾಯ ಅಂದ್ರೆ ಏನು, ಸರ್ಕಾರ ರಾಷ್ಟ್ರದ ವಿವಿಧ ಮೂಲಗಳಿಂದ ತರುವಂತ ಆದಾಯವನ್ನ ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಸಾರ್ವಜನಿಕ ಆದಾಯ, ಸರ್ಕಾರ ವಿವಿಧ ಮೂಲಗಳಿಂದ ತರುವಂತ ಆದಾಯವನ್ನ ಸಾರ್ವಜನಿಕ ಆದಾಯ, ಸಾರ್ವಜನಿಕ ಆದಾಯ ನೆನ್ಪಿಡಿ, ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹಿಸುವಂತ ಆದಾಯವನ್ನ ಸಾರ್ವಜನಿಕ ಆದಾಯ ಎನ್ನುವರು. ಓಕೆನಾ? ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹಿಸುವಂತ ಆದಾಯವನ್ನ ಸಾರ್ವಜನಿಕ ಆದಾಯ. ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ ಸ್ನೇಹಿತರೆ. ಒಂದು ಕಂದಾಯ ಆದಾಯ, ಕಂದಾಯ ಆದಾಯ. ಇನ್ನೊಂದು ಬಂಡವಾಳ ಆದಾಯ, ಬಂಡವಾಳ ಆದಾಯ. ರೆವೆನ್ಯೂ ರಿಸಿಪ್ಟ್ ಅಂತ ಕರಿತೀವಿ, ಕ್ಯಾಪಿಟಲ್. ಬಂಡವಾಳ ಆದಾಯ, ಬಂಡವಾಳ ಆದಾಯ, ರೆವೆನ್ಯೂ ರಿಸಿಪ್ಟ್ ಮತ್ತೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ, ಬಂಡವಾಳ ಆದಾಯ, ಸಾರ್ವಜನಿಕ ಆದಾಯ, ಇದರ ಮೇಲೆ ಕ್ವಶನ್ ಆಗ್ತವೆ. ಈ ಸದ್ದು ನಾನು ಆದಾಯದ ವಿಧಗಳು ಹೇಳ್ತಾ ಇದ್ದೇನೆ. ಎಸ್, ಓಕೆ ಓಕೆ. ಕಂದಾಯ ಆದಾಯ, ಸಾರ್ವಜನಿಕ ಆದಾಯ ಅಂತಂದ್ರೆ ಪಬ್ಲಿಕ್ ರೆವೆನ್ಯೂ ಅಂತ ಕರಿತೀವಿ. ಆ ಪಬ್ಲಿಕ್ ರೆವೆನ್ಯೂದಲ್ಲಿ ಎರಡು ಭಾಗ ಬರ್ತವೆ, ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ಬಂಡವಾಳ ಆದಾಯ ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ರಿಸಿಪ್ಟ್ ಅಂದ್ರೆ ಆದಾಯ, ಸ್ವೀಕೃತಿ ಅಂತ ಕರಿತೀವಲ್ಲ, ಆ ಸ್ವೀಕೃತಿಯಲ್ಲಿ ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ ಅಂದ್ರೆ ಏನು, ಸರ್ಕಾರಕ್ಕೆ ಮೇಲಿಂದ ಮೇಲೆ ಬರುವಂತ ಆದಾಯವನ್ನ ಕಂದಾಯ ಆದಾಯ ಅಂತ ಕರಿತೀವಿ. ಮೇಲಿಂದ ಮೇಲೆ ಬರಬೇಕು, ನಿರಂತರವಾಗಿ ಬರಬೇಕು, ನಿರಂತರವಾಗಿ ಬರುವಂತ ಆದಾಯ, ಮೇಲಿಂದ ಮೇಲೆ ಬರುವಂತ ಆದಾಯವನ್ನ ಕಂದಾಯ ಆದಾಯ ಎನ್ನುವರು. ಮೇಲಿಂದ ಮೇಲೆ ಬರುವಂತ ಆದಾಯವನ್ನ ಕಂದಾಯ ಆದಾಯ. ಬಂಡವಾಳ ಆದಾಯ ಅಂದ್ರೆ ಯಾವಾಗಲಾದರೊಮ್ಮೆ ಬರುವಂತ ಆದಾಯ, ಯಾವಾಗಲಾದರೂ ಒಮ್ಮೆ ಬರುವಂತ ಆದಾಯ, ಯಾವಾಗಲಾದರೂ, ಯಾವಾಗಲಾದರೂ ಒಮ್ಮೆ ಬರುವಂತ ಆದಾಯ. ಮೇಲಿಂದ ಮೇಲೆ ಬರುವ ಆದಾಯವನ್ನ, ನಿರಂತರ ಬರುವಂತ ಆದಾಯವನ್ನ ಕಂದಾಯ ಆದಾಯ ಅಂತ ಕರಿತೀವಿ. ಯಾವಾಗಲಾದರೂ ಒಮ್ಮೆ ಬರುವಂತ ಆದಾಯವನ್ನ ಬಂಡವಾಳ ಆದಾಯ. ಹಾಗಾದ್ರೆ ಬಂಡವಾಳ ಆದಾಯಕ್ಕೆ ಉದಾಹರಣೆ, ಬಂಡವಾಳ ಆದಾಯಕ್ಕೆ ಉದಾಹರಣೆ, ನಮ್ಮ ಭಾರತ ದೇಶದಲ್ಲಿ ಬಂಡವಾಳ ಆದಾಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉದಾಹರಣೆಗಳಲ್ಲ ಸ್ನೇಹಿತರೆ. ಬಂಡವಾಳ ಆದಾಯ ಅಂದ್ರೆ ಉದಾಹರಣೆ, ಬಂಡವಾಳ ಆದಾಯಕ್ಕೆ ಉದಾಹರಣೆ ಏನು, ಸರ್ಕಾರ ತನ್ನ ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಿಕೊಳ್ಳೋದು, ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಿಕೊಂಡಾಗ ಬರುವಂತ ಆದಾಯ. ಸರ್ಕಾರ ತನ್ನ ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಿಕೊಂಡಾಗ ಬರುವಂತ ಆದಾಯವನ್ನ ಬಂಡವಾಳ ಆದಾಯ ಅಂತ ಕರಿತೀವಿ. ಸರ್ಕಾರ ಇನ್ನ ಬಾಹ್ಯ ಸಾಲವನ್ನು ಪಡೆಯುವುದು, ಬೇರೆ ದೇಶಗಳಿಂದ ಬಾಹ್ಯ ಸಾಲ, ಸಾಲವನ್ನು ಪಡೆದಾಗ ಬರುವಂತ ಆದಾಯ. ಇನ್ನ ಕಾರ್ಮಿಕರ ಭವಿಷ್ಯ ನಿಧಿ, ಕಾರ್ಮಿಕರ ಭವಿಷ್ಯ ನಿಧಿಯನ್ನು ಸಂಗ್ರಹ ಮಾಡ್ತದೆ, ಭವಿಷ್ಯ ನಿಧಿಯನ್ನ ಬಳಸಿಕೊಳ್ಳುವುದು, ಇವೆಲ್ಲ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಆದಾಯದಲ್ಲಿ ಬರುವಂತ ಪ್ರಮುಖವಾಗಿರುವಂತ ಅಂಶಗಳು.
ಬಂಡವಾಳ ಆದಾಯ, ಈಗ ಬಾಹ್ಯ ಸಾಲ, ಕಾರ್ಮಿಕರ ಭವಿಷ್ಯ ನಿಧಿ, ಆಮೇಲೆ ಸರ್ಕಾರದ ಬಂಡವಾಳದ ಹಿಂತೆಗೆತ ಅಂತ ಕರೀತಾರೆ. ಬಂಡವಾಳದ ಹಿಂತೆಗೆತ, ಬಂಡವಾಳದ ಹಿಂತೆಗೆತ, ಹಿಂತೆಗೆತ, ಬಂಡವಾಳದ ಹಿಂತೆಗೆತ ಅಂದ್ರ ಸರ್ಕಾರ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೂಡಿದಂತ ಅಮೌಂಟ್ ಅನ್ನು ವಾಪಸ್ ಪಡೆದು, ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿದಂತ ಅಮೌಂಟ್ ಅನ್ನು ವಾಪಸ್ ಪಡೆಯೋದು, ಅದನ್ನ ಬಂಡವಾಳದ ಹಿಂತೆಗೆತ ಅಂತ ಕರೀತಾರೆ. ಹಿಂತೆಗೆತ, ಬಾಹ್ಯ ಸಾಲ, ಇವೆಲ್ಲ ಏನಪ್ಪಾ ಅಂತಂದ್ರೆ ಆ ಬಂಡವಾಳ, ಇದನ್ನ ನಾವು ಹೊಲ ಮಾರಕ್ ಬರಂಗಿಲ್ಲ, ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಕ್ ಬರಂಗಿಲ್ಲ. ಆಸ್ತಿ, ಸರ್ಕಾರದ ಆಸ್ತಿ ಪಾಸ್ತಿಯನ್ನ ಮಾರಾಟ ಮಾಡಿದಾಗ ಬರುವಂತ ಆದಾಯ ಬಂಡವಾಳ ಆದಾಯ. ದಿನ ಆಸ್ತಿ ಮಾರುತ್ತೀವಿ, ನಾವು ಮಾರಂಗಿಲ್ಲ, ಯಾವಾಗಲೂ ಅದೊಮ್ಮೆ ಮಾರುವಂಥದ್ದು. ಯಾವಾಗಲಾದರೂ ಒಮ್ಮೆ ಬರುವಂತ ಆದಾಯವನ್ನ ಬಂಡವಾಳ ಆದಾಯ. ಕಂದಾಯ ಆದಾಯ ಅಂದ್ರೆ ನಿರಂತರವಾಗಿ ಬರ್ತಿರಬೇಕು, ಮೇಲಿಂದ ಮೇಲೆ ಬರುವಂತ ಆದಾಯ, ನಿರಂತರವಾಗಿ ಬರುವಂತ ಆದಾಯವನ್ನ ಕಂದಾಯ ಆದಾಯ. ಈ ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ ನೆನಪಿಡಿ, ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ. ಇದ್ರ ಮೇಲೆ ಕ್ವಶನ್ ಕೇಳಿದ್ದೇನೆ, ಕಂದಾಯ ಆದಾಯದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ, ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ ಯಾವುದು? ಎಸ್, ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ ಯಾವುದು? ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ ಯಾವುದು? ಕಂದಾಯ ಆದಾಯದಲ್ಲಿ, ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ ಸ್ನೇಹಿತರೆ, ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಂತ. ಎಸ್, ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಸ್, ಹಾ ಶ್ವೇತಾ ಅವರೇ, ರೈಟ್. ಈ ಕಂದಾಯ ಆದಾಯದಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಡೈರೆಕ್ಟ್ ಇದು ಹೇಳಿ ನಾನು. ಈ ಕಂದಾಯ ಆದಾಯದಲ್ಲಿ ಎರಡು ಭಾಗ, ಒಂದು ತೆರಿಗೆ ಆದಾಯ, ಇದು ತೆರಿಗೆ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ ಅಂತ ಬರ್ತದೆ. ತೆರಿಗೆಯೇತರ ಆದಾಯ, ತೆರಿಗೆಯೇತರ ಆದಾಯ, ಟ್ಯಾಕ್ಸ್ ಅಂಡ್ ನಾನ್ ಟ್ಯಾಕ್ಸ್ ಅಂತ ಬರ್ತದೆ, ರೈಟ್. ತೆರಿಗೆ ಆದಾಯ ಇನ್ನೊಂದು, ತೆರಿಗೆಯೇತರ ಆದಾಯ. ಈ ತೆರಿಗೆ ಆದಾಯದಲ್ಲಿ ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ ಅಂತ. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ತೆರಿಗೆಯೇತರ ಆದಾಯ ಮತ್ತು ತೆರಿಗೆ ಆದಾಯ ಅಂದ್ರೆ ಏನು? ಟ್ಯಾಕ್ಸ್ ಅಂಡ್ ನಾನ್ ಟ್ಯಾಕ್ಸ್ ಅಂದ್ರೆ ಏನು? ಟ್ಯಾಕ್ಸ್ ಅಂಡ್ ನಾನ್ ಟ್ಯಾಕ್ಸ್, ತೆರಿಗೆ ಮತ್ತು ತೆರಿಗೆಯೇತರ ಆದಾಯ. ತೆರಿಗೆ ಆದಾಯ ಅಂದ್ರ ಕಡ್ಡಾಯವಾಗಿ ಕಟ್ಟಲೇಬೇಕು, ಮಸ್ಟ್ ಅಂಡ್ ಶುಡ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಂದ್ರ ಅದನ್ನ ಟ್ಯಾಕ್ಸ್. ಎಸ್, ನೇರವಾಗಿ ಸರ್ಕಾರ ಕಟ್ಟುವಂತ ಆದಾಯ. ನೋಡಿ, ತೆರಿಗೆ ಆದಾಯ ಅಂದ್ರ ಸರ್ಕಾರಕ್ಕೆ ಕಡ್ಡಾಯವಾಗಿ, ಇಲ್ಲ ಜಿ ಎಸ್ ಟಿ ಬರಂಗಿಲ್ಲ, ಸಮಾಧಾನ, ಜಿ ಎಸ್ ಟಿ ಬರಂಗಿಲ್ಲ, ನೆನಪಿಡಿ. ನಾ ಹೇಳ್ತೀನಿ ಎಲ್ಲ ನಿಮ್ಗೆ. ಸರ್ಕಾರಕ್ಕೆ ನೋಡಿ, ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನು ತೆರಿಗೆ ಆದಾಯ ಅಂತ ಕರಿತೀವಿ. ತೆರಿಗೆಯೇತರ ಆದಾಯ ಅಂದ್ರೆ ಕಟ್ಟಿದ್ರಷ್ಟೇ ಬಿಟ್ರಷ್ಟೇ, ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯ. ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯ. ಜಿ ಎಸ್ ಟಿ ಬರಂಗಿಲ್ಲ, ಜಿ ಎಸ್ ಟಿ ಮುಂದೆ ಬರ್ತದೆ, ಜಿ ಎಸ್ ಟಿ ಮುಂದೆ ಬರ್ತದೆ. ನೋಡಿ, ಕಂದಾಯ ಆದಾಯ ಅಂದ್ರೆ ಸರ್ಕಾರಕ್ಕೆ ಮೇಲಿಂದ ಮೇಲೆ ಬರುವಂತ ಆದಾಯವನ್ನು ಕಂದಾಯ ಆದಾಯ ಅಂತ ಕರಿತೀವಿ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೆಯೇತರ ಆದಾಯ. ತೆರಿಗೆಯೇತರ ಆದಾಯ ಅಂತಂದ್ರೆ ಸರ್ಕಾರಕ್ಕೆ, ಈ ಉದಾಹರಣೆ ಆರ್ ಬಿ ಐನ ವಾರ್ಷಿಕ ಲಾಭ ಆಗಿರಬಹುದು, ಆರ್ ಬಿ ಐನ ವಾರ್ಷಿಕ ಲಾಭ, ರೈಲ್ವೆ ಇಲಾಖೆಯ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ, ಇವೆಲ್ಲ ತೆರಿಗೆ ಕಡ್ಡಾಯವಾಗಿ ಕಟ್ಟಲೇಬೇಕಂತ ಇಲ್ಲೇ ಇಲ್ಲ. ಇದು ಆರ್ ಬಿ ಐನ ಇಲ್ಲಪ್ಪ, ಆರ್ ಬಿ ಐ ವರ್ಷ ನೀವು ಅಮೌಂಟ್ ಗಳಿಸ್ಬೇಕು ಅಂತ ಹೇಳಂಗಿಲ್ಲ ಆರ್ ಬಿ ಐಗೆ. ಆರ್ ಬಿ ಐಗೆ ಅಮೌಂಟ್ ಗೊಡ್ಸ್ ಅಂತ ಹೇಳಂಗಿಲ್ಲ. ಪೆನಲ್ಟಿ, ವೆರಿ ಗುಡ್. ದಂಡಗಳು, ಈ ಕೆಲವೊಂದು ದಂಡಗಳು ಬರ್ತವೆ, ಬೇರೆ ಬೇರೆ ಇಲಾಖೆಗಳಿಂದ ದಂಡ ಬರ್ತದೆ, ಕೆಲವೊಂದು ತೆರಿಗೆಗಳನ್ನ ಸಂಗ್ರಹ ಮಾಡ, ಫೀಸ್ ಸಂಗ್ರಹ ಮಾಡ್ತಾರೆ. ಆರ್ ಬಿ ಐನ ವಾರ್ಷಿಕ ಲಾಭ, ರೈಲ್ವೆ ಇಲಾಖೆ ವಾರ್ಷಿಕ ಲಾಭ, ಅಂಚೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ, ದಂಡಗಳನ್ನು ವಸೂಲಿ ಮಾಡೋದು. ಆರ್ ಬಿ ಐ ಇಷ್ಟು ಗಳಸ್ ಅಂತ ಹೇಳಂಗಿಲ್ಲ, ಅದು ಕಡ್ಲೇಬೇಕಂತಲ್ಲದು. ಆರ್ ಬಿ ಐ ಒಂದು ಕುಟುಂಬದ ಹಿರಿಯ ಸದಸ್ಯ ಇದ್ದಂಗ ಅದು. ಈಗ ಆ ರೈಲ್ವೆ ಒಬ್ಬನೇ ಹೋಗ್ತಾ ಇದ್ರೆ ರೈಲ್ವೆ ಹೋಗ್ಬೇಕು, ನಿಂತ್ ನಿಂತ ಯಾವತ್ತು ರೈಲ್ವೆ ಯಾರನ್ನು ಕರ್ಕೊಂಡು ಹೋಗಿಲ್ಲ. ನಿಂದ್ರಿಸಿ, ನೀವೆಲ್ಲ ಬೆಂಗಳೂರ್ಗೆ ಹೋಗ್ತಾ, ಬೆಂಗಳೂರ್ಗೆ ಹೋಗ್ತಾ ಬರಿ 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 ಅಂತ ಯಾರಿಗಾರ ಇವತ್ತು ರೈಲ್ವೆ ಕರೆದ್ ನೋಡ್ರಿ ಅಂತ, ಯಾರಿಗಾರ ನಿಂದ್ರಿಸಿ ಒಂದು 5 ನಿಮಿಷ ಫೋನ್ ಹಚ್ಚಿ ಸರ್ ಬರ್ತೀರೇನ್ರಿ ಅಂತ ಹೇಳಿ ಯಾರನ್ನ ಕರೆದಿಲ್ಲ. ಅದು ರೈಲ್ವೆ ಯಾರನ್ನ ಕರೆಯಂಗಿಲ್ಲ. ಅವು ರೈಲ್ವೆ ಇಲಾಖೆ ಯಾರಿಗೆ ಫೋನ್ ಮಾಡಿ ಬೆಂಗಳೂರು ಬೆಂಗಳೂರು ಅನ್ನೋದು ಆ ತರ ಕರೆಯಂಗಿಲ್ಲ ಸ್ನೇಹಿತರೆ. ಹಾಗಾದ್ರೆ ಆರ್ ಬಿ ಐನ ವಾರ್ಷಿಕ ಲಾಭ, ರೈಲ್ವೆ ಇಲಾಖೆಯ ವಾರ್ಷಿಕ ಲಾಭ, ಅಂಚೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ, ದಂಡಗಳನ್ನು ವಸತಿ ಮಾಡೋದು, ಇವೆಲ್ಲ ಏನು ಅಂತಂದ್ರೆ ತೆರಿಗೆಯೇತರ ಆದಾಯಕ್ಕೆ ಬರುವಂತ ಆದಾಯ. ತೆರಿಗೆಗಳನ್ನು ಸರ್ಕಾರ ಸಂಗ್ರಹಿಸುವಂತ ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯವನ್ನ ತೆರಿಗೆಯೇತರ ಆದಾಯ ಅಂತ ಕರಿತೀವಿ. ತೆರಿಗೆಯೇತರ ಆದಾಯ. ಇನ್ನು ತೆರಿಗೆ ಆದಾಯ ಅಂದ್ರೆ ಏನು ಸ್ನೇಹಿತರೆ?
ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನು ತೆರಿಗೆ ಆದಾಯ ಅಂತ ಕರಿತೀವಿ. ಸರ್ಕಾರಕ್ಕೆ ಮಸ್ಟ್ ಅಂಡ್ ಶುಡ್, ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನ ತೆರಿಗೆ ಆದಾಯ ಎನ್ನುವರು. ಈ ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ. ತಂತಿ ಅಂದ್ರೆ ಏನು ಸರ್? ತಂತಿ ಅಂದ್ರ ಬ್ರದರ, ಇದು ಟೆಲಿಫೋನ್, ಬಿ ಎಸ್ ಎನ್ ಎಲ್ ಟೆಲಿಫೋನ್ಗಳು ಬರ್ತಾವಲ್ಲ, ಇವೆಲ್ಲ ತಂತಿನ ಅಂತ ಕರೀತಾರೆ. ತಂತಿ ಅಂದ್ರೆ ಸರ್ ಎಸ್ ತಂತಿ ಅಂತ ಇವೆಲ್ಲ ಬರ್ತವೆ. RBI, ರೈಲ್ವೆ, ಅಂಚೆ, ತಂತಿ, ದಂಡ ಅವೆಲ್ಲ. ಓಕೆನಾ? ಕೇಳಿಸ್ತಾ ಇದೆ ಎಲ್ಲರಿಗೆ? ಕಂತಿ ಅಲ್ಲ, ಏ ತಂತಿ, ಅದು ಕಂತಿ ಅಂತ ನೋಡು. ಏನದ ಹೊಡ್ತಾರ ನಮ್ಮ ಹುಡುಗರು ಎಲ್ಲ? ಕೇಳಿಸ್ತಾ ಇದೆ ಎಲ್ಲರಿಗೆ? ಓಕೆ ಓಕೆ. ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ ಸ್ನೇಹಿತರೆ, ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ನೋಡಿ, ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೆತ್ತರ ಆದಾಯ. ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ, ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ. ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್. ಪ್ರತ್ಯಕ್ಷ ತೆರಿಗೆ, ಪ್ರತ್ಯಕ್ಷ ತೆರಿಗೆಯಲ್ಲಿ ಸ್ನೇಹಿತರೆ ಪ್ರಧಾನವಾಗಿ ಆರು ಪ್ರಕಾರ ಬರುತ್ತೆ. ಪ್ರತ್ಯಕ್ಷ ತೆರಿಗೆಯಲ್ಲಿ ಆರು ಪ್ರಕಾರ. ಪ್ರತ್ಯಕ್ಷ ತೆರಿಗೆಯಲ್ಲಿ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ, ಇದೇ ಇಂಪಾರ್ಟೆಂಟ್ ಸದ್ನ ಹೇಳ್ತಾ ಇರೋದು. ಪ್ರತ್ಯಕ್ಷ ತೆರಿಗೆಯಲ್ಲಿ ಆರು ಪ್ರಕಾರ. ಒಂದು ಆದಾಯ ತೆರಿಗೆ, ಎರಡು ಕಂಪನಿ ತೆರಿಗೆ, ಬಡ್ಡಿ ತೆರಿಗೆ, ಕಾಣಿಕಾ ತೆರಿಗೆ. ಕಾಣಿಕಾ ತೆರಿಗೆ ನೋಡಿ, ಆದಾಯ ತೆರಿಗೆ, ಕಂಪನಿ ತೆರಿಗೆ, ಬಡ್ಡಿ ತೆರಿಗೆ, ಕಾಣಿಕಾ ತೆರಿಗೆ, ಎಸ್ಟೇಟ್, ರಿಯಲ್ ಎಸ್ಟೇಟ್ಗಳು ಬರ್ತದ್ದು, ಸಂಪತ್ತಿನ ತೆರಿಗೆ, ಸಂಪತ್ತಿನ ತೆರಿಗೆ, ಎಸ್ಟೇಟ್ ತೆರಿಗೆ, ಎಸ್ಟೇಟ್ ತೆರಿಗೆ, ಎಸ್ಟೇಟ್ ತೆರಿಗೆ. ಓಕೆ. ಒಂದು ಆದಾಯ ತೆರಿಗೆ, ಎರಡು ಕಂಪನಿ ತೆರಿಗೆ, ಬಡ್ಡಿ ತೆರಿಗೆ, ಕಾಣಿಕಾ ತೆರಿಗೆ, ಸಂಪತ್ತಿನ ತೆರಿಗೆ, ಎಸ್ಟೇಟ್ ತೆರಿಗೆ. ಇವೆಲ್ಲ ಏನು ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್. ನೆನಪಿಡಿ, ಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್. ಇವೆಲ್ಲ ವಿಠಲ್ ಅವರೇ, ರೈಟ್. ಆದಾಯ ತೆರಿಗೆ, ಕಂಪನಿಯ ತೆರಿಗೆ, ಬಡ್ಡಿ ತೆರಿಗೆ, ಮತ್ತೆ ಕಾಣಿಕಾ ತೆರಿಗೆ, ಸಂಪತ್ತಿನ ತೆರಿಗೆ, ಎಸ್ಟೇಟ್ ತೆರಿಗೆ. ಓಕೆನಾ? ಪ್ರತ್ಯಕ್ಷ ತೆರಿಗೆಯಲ್ಲಿ ಮತ್ತೆ ಪ್ರಕಾರಗಳು, ಕಾರ್ಪೊರೇಷನ್ ಅಂದ್ರೆ ಅದೇ ಕಂಪನಿ, ಕಂಪನಿ ಅಂದ್ರೂ ಒಂದೇ, ಕಾರ್ಪೊರೇಷನ್ ಅಂದ್ರೂ ಒಂದೇ, ಕಾರ್ಪೊರೇಷನ್. ಆದಾಯ ತೆರಿಗೆ, ಕಂಪನಿ ತೆರಿಗೆ, ಬಡ್ಡಿ ತೆರಿಗೆ, ಕಾಣಿಕಾ ತೆರಿಗೆ, ಸಂಪತ್ತಿ ತೆರಿಗೆ, ಎಸ್ಟೇಟ್ ತೆರಿಗೆ. ಪರೋಕ್ಷ ತೆರಿಗೆಯಲ್ಲಿ ಯಾವ ಬರ್ತವೆ? ನೀವು ಆಗ್ಲೇ ಹೇಳಿದ್ರಲ್ಲ, ಪರೋಕ್ಷ ತೆರಿಗೆಯಲ್ಲಿ GST ಬರ್ತದೆ. GST, GST, GST ಬರ್ತದೆ. ಎಸ್, ಪರೋಕ್ಷ ತೆರಿಗೆಯಲ್ಲಿ ಅಬಕಾರಿ ತೆರಿಗೆ, ಅಬಕಾರಿ ಜ್ಯೂಸ್, ಅಬಕಾರಿ ತೆರಿಗೆ, GST, ಜ್ಯೂಸ್ ಮೇಲೆ ಹಾಕುವಂತ ತೆರಿಗೆ, GST, ಮತ್ತೆ ಅಬಕಾರಿ ತೆರಿಗೆ, ಮತ್ತೆ ಸೇವಾ ತೆರಿಗೆ, ಸೇವಾ ತೆರಿಗೆ, ಸೇವಾ ತೆರಿಗೆ, ಆಮದು ರಫ್ತು ತೆರಿಗೆ, ಕಸ್ಟಮ್ಸ್, ಸೀಮಾ ಶುಂಕ ಅಂತ ಕರೀತಾರೆ. ಸೀಮಾ ಶುಂಕ, ಸೀಮಾ ಸುಂಕ, ಸೀಮಾ ಸುಂಕ, GST, ಅಬಕಾರಿ ತೆರಿಗೆ, ಸೇವಾ ತೆರಿಗೆ, ಸೀಮಾ ಶುಂಕ. ಆಮೇಲೆ ಮೊದಲು ಒಂದಿತ್ತು ಸ್ನೇಹಿತರೆ, ಯಾವುದು ಅಂದ್ರೆ ಮೊದಲೊಂದು ಬರ್ತದೆ, ಯಾವುದು ಅಂದ್ರೆ ಈ ವ್ಯಾಟ್ ಅಂತ ಬರ್ತದೆ, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್. ಇವೆಲ್ಲ ಏನಂದ್ರೆ ಪರೋಕ್ಷ ತೆರಿಗೆಗಳು. ಇದು GST ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. GST ಬಗ್ಗೆನೇ ಸಪರೇಟ್ ಆಗಿ ಹೇಳ್ತೇನೆ ನಾನು. GST ಏನ್ ಕೇಳಿದ್ದಾನಂದ್ರೆ, GST ಇದು ಯಾವ ತೆರಿಗೆ ಅಂತ ಕೇಳಿದ್ದ. GST ಇದೊಂದು ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಗಲಿ, ಅಬಕಾರಿ ತೆರಿಗೆ ಆಗಲಿ, ಸೇವಾ ತೆರಿಗೆ ಆಗಲಿ, ಸೀಮಾ ಶುಂಕ ಅಥವಾ ವ್ಯಾಟ್, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂತ ಕರೀತಾರೆ. ಎಸ್, ಮೌಲ್ಯವರ್ಧಿತ ತೆರಿಗೆ ಅಂದ್ರೆ ವ್ಯಾಟ್, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್.
ಸೀಮಾ ಸುಂಕ ಎಸ್ ಟ್ಯಾಕ್ಸ್ ಆನ್ ಗೂಡ್ಸ್ ಅಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳ ಮೇಲೆ ಹಾಕುವಂತ ತೆರಿಗೆ ಎಲ್ಲವೂ ಕೂಡ ಏನಾಗಿರ್ತದೆ ಅಂದ್ರೆ ಈ ಪರೋಕ್ಷ ತೆರಿಗೆ ಆಗಿರ್ತದೆ. ನೋಡಿ ಸ್ನೇಹಿತರೆ, ಸಾರ್ವಜನಿಕ ಆದಾಯದಲ್ಲಿ ಕ್ವಶನ್ ಆಗಲಿ ಇಲ್ಲೇ ನಾವು ಇಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬೇಕು, ಆ ಡೈಗ್ರಾಮ್ ಗೊತ್ತು ಮಾಡ್ಕೋಬೇಕು. ಆ ಡೈಗ್ರಾಮ್ ಗೊತ್ತು ಮಾಡ್ಕೊಂಡಾಗ ಮಾತ್ರ ಮುಂದೆಂದು ನಮ್ಗೆ ಅರ್ಥ ಆಗ್ತದೆ. ಇದು ಇದು ಡೈಗ್ರಾಮ್, ಇದು ಮೂಲ ಡೈಗ್ರಾಮ್. ಈ ಡೈಗ್ರಾಮ್ದಲ್ಲಿ ನಾವು ನೇರವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ. ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೇತರ ಆದಾಯ. ತೆರಿಗೇತರ ಆದಾಯ ಅಂತಂದ್ರೆ RBI ನ ವಾರ್ಷಿಕ ಲಾಭ, ರೈಲ್ವೆ ಇಲಾಖೆ ವಾರ್ಷಿಕ ಲಾಭ, ಅಂಚೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ, ದಂಡ. ಆಮೇಲೆ ಈ ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ, ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆಯಲ್ಲಿ ಆದಾಯ, ಕಂಪನಿ. ನೋಡಿ, ಪ್ರತ್ಯಕ್ಷ ತೆರಿಗೆ ಅಂದ್ರೆ ಏನು? ಇದು ಬಹಳ ಮುಖ್ಯ. ಪ್ರತ್ಯಕ್ಷ ತೆರಿಗೆ ಅಂದ್ರೆ ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಅವರೇ ನೇರವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತಿದ್ರೆ ಪ್ರತ್ಯಕ್ಷ ತೆರಿಗೆ. ಸರ್ಕಾರ ಈ ನನ್ನ ಮೇಲೆ ಟ್ಯಾಕ್ಸ್ ಹಾಕ್ತಪ್ಪ, ನಾನೇ ಡೈರೆಕ್ಟ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದೆ ಅಂದ್ರೆ ಪ್ರತ್ಯಕ್ಷ ತೆರಿಗೆ. ಸರ್ಕಾರ ಯಾರ ಮೇಲೆ ಟ್ಯಾಕ್ಸ್ ಹಾಕ್ತದೋ ಅವರು ಆ ಟ್ಯಾಕ್ಸ್ ಅನ್ನು ಕಟ್ಟುವಂತಿದ್ರೆ ಪ್ರತ್ಯಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ. ಪರೋಕ್ಷ ತೆರಿಗೆ ಅಂದ್ರೆ ಏನು? ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವುದು. ನನ್ನ ಮ್ಯಾಗ್ ಟ್ಯಾಕ್ಸ್ ಹಾಕಿದ್ದನ್ನ ನಮ್ಮ ಯಾದಗಿರಿ ಶಿವಣ್ಣನ ಮೇಲೆ ಟ್ಯಾಕ್ಸ್ ವರ್ಗಾವಣೆ ಮಾಡುದು. ಯಾದಗಿರಿ ಶಿವಣ್ಣ ಹೋಗಿ ಮುಂದ ಯಾರು ನಮ್ಮ ವಿಠ್ಠಲರ ಮೇಲೆ ಟ್ಯಾಕ್ಸ್ ಹಾಕೋದು. ವಿಠ್ಠಲರು ಹೋಗಿ ಲಾಸ್ಟ್ ಮಂಡ್ಯದ ಅಜರುದ್ದೀನ್ ಅವರು ಟ್ಯಾಕ್ಸ್ ಕಟ್ಟಿದ್ರು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸರ್ಕಾರ ಯಾರ ಮೇಲೆ ತೆರಿಗೆ ಭಾರ ಹಾಕುತ್ತದೆಯೋ ಆ ಸರ್ಕಾರ ತೆರಿಗೆ ಭಾರ ಹಾಕಿದ್ದನ್ನ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿರಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರೋಕ್ಷ ತೆರಿಗೆ. ಸರ್ಕಾರ ಇನ್ನೊಬ್ಬರ ಮೇಲೆ ಹಾಕಿದಂತ ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾವಣೆ ಮಾಡುವಂತಿರಬೇಕು. ವರ್ಗಾವಣೆ. ಸರ್ಕಾರ ಯಾರ ಮೇಲೆ ಟ್ಯಾಕ್ಸ್ ಹಾಕ್ತದೋ ಆ ಟ್ಯಾಕ್ಸ್ ಅನ್ನು ಇನ್ನೊಬ್ಬರ ಮೇಲೆ ವರ್ಗಾವಣೆ ಮಾಡುವಂತಿದ್ದರೆ ಅದನ್ನ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂದ್ರ ಸರ್ಕಾರ ಯಾರ ಮೇಲೆ ಟ್ಯಾಕ್ಸ್ ಹಾಕ್ತದೋ ಅವರೇ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಪ್ರತ್ಯಕ್ಷ ತೆರಿಗೆ. ಆ ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ದಾರೆ. ತೆರಿಗೆ ಭಾರ ಇನ್ನೊಬ್ಬರ ಮೇಲೆ ವರ್ಗಾಯಿಸುವಂತಿದ್ದರೆ ಅದನ್ನ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ. ಪ್ರತ್ಯಕ್ಷ ತೆರಿಗೆಯಲ್ಲಿ ಒಂದೇದ್ ಯಾವ್ದು ಅಂದ್ರೆ ಆದಾಯ ತೆರಿಗೆ ಸ್ನೇಹಿತರೆ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಆದಾಯ ತೆರಿಗೆ ಅಂದ್ರೆ ಏನು? ಇದು ಇತ್ತೀಚೆಗೆ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತ ಪ್ರಶ್ನೆ. ಆದಾಯ ತೆರಿಗೆ ಇವತ್ತ ನರೇಂದ್ರ ಮೋದಿ ಅವರು 2019 ಬಜೆಟ್ನಲ್ಲಿ ಒಂದು ಮಾತು ಹೇಳಿದ್ದಾರೆ. ಆದಾಯ ತೆರಿಗೆ ಎಲ್ಲಿಂದ ಎಲ್ಲಿವರೆಗೆ ಸ್ನೇಹಿತರೆ ಹೇಳಿ ನೋಡೋಣ, ಎಲ್ಲಿವರೆಗೆ ಫ್ರೀ ಇದೆ ನಮ್ಮ ಭಾರತ ದೇಶದಲ್ಲಿ ಪ್ರೆಸೆಂಟ್? 250,000. ಮತ್ತೆ 5 ಲಕ್ಷ, 5 ಲಕ್ಷ, 5 ಲಕ್ಷ, 6 ಲಕ್ಷ, 5 ಲಕ್ಷ. ಎಸ್, ರೈಟ್ ರೈಟ್ ಸ್ನೇಹಿತರೆ. ನೋಡಿ, 0 ದಿಂದ 5 ಲಕ್ಷ, 0 ದಿಂದ 5 ಲಕ್ಷ, 0 ದಿಂದ 5 ಲಕ್ಷ ಟ್ಯಾಕ್ಸ. ಟ್ಯಾಕ್ಸ್ ಏನಂದ್ರೆ 0%, 0%. ನೆನ್ಪಿಡಿ, 0 ದಿಂದ 5 ಲಕ್ಷದವರೆಗೆ ಏನಾದರೂ ನೀವು ಅಮೌಂಟ್ ಗಳಿಸ್ತಾ ಇದ್ರೆ ಅವರಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ. 5 ಲಕ್ಷದವರೆಗೆ, ಅದು ಪುರುಷರಾಗಲಿ ಅಥವಾ ಯಾರೇ ಆಗಲಿ. ಇನ್ನ 5 ಲಕ್ಷಕ್ಕಿಂತ ಹೆಚ್ಚು, 10 ಲಕ್ಷಕ್ಕಿಂತ ಕಡಿಮೆ, 10 ಲಕ್ಷಕ್ಕಿಂತ ಕಡಿಮೆ ಡೈರೆಕ್ಟ್ 20% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. 20%, 20%. ಒಂದು ವೇಳೆ 10 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಅವರು ಅಮೌಂಟ್ ಗಳಿಸ್ತಾ ಇದ್ರಂದ್ರ ಅಲ್ಲಿ 30% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. 30%, ನೆನ್ಪಿಡಿ, ನೆನ್ಪಿಡಿ. ಒಂದು ವೇಳೆ ಏನಾದರೂ 50 ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿಗಿಂತ ಕಡಿಮೆ, ಐವತ್ತು ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿಗಿಂತ ಕಡಿಮೆ ಇದ್ರೆ ಪ್ಲಸ್ 10 ಸರ್ಚಾರ್ಜ್ ಅಂತ ಕರೀತಾರೆ ಅದಕ್ಕೆ. ಸರ್ಚಾರ್ಜ್,
ಸರ್ಚಾರ್ಜ್ ಅಂತ ಕರೀತಾರೆ, ನೆನಪಿಡಿ ಸರ್ಚಾರ್ಜ್. ಒಂದು ವೇಳೆ ಒಂದು ಕೋಟಿಗಿಂತ ಮೇಲ್ಪಟ್ಟು ಏನಾದ್ರೂ ಅವರು ಇನ್ಕಮ್ ಬರ್ತಿತ್ತು ಅಂದ್ರೆ, ಒಂದು ಕೋಟಿಗಿಂತ ಮೇಲ್ಪಟ್ಟು ಒಂದು ಕೋಟಿಗಿಂತ ಜಾಸ್ತಿ ಇತ್ತಂದ್ರೆ ಪ್ಲಸ್ 15 ಸರ್ಚಾರ್ಜ್. ಸರ್ಚಾರ್ಜ್ ಸ್ನೇಹಿತರೆ ನನ್ನ ಮಾತು ಅರ್ಥ ಮಾಡಿಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಜೀರೋದಿಂದ 5 ಲಕ್ಷದವರೆಗೆ, ನಾವು ಇಲ್ಲಿವರೆಗೆ ಮೊದಲು ಎಷ್ಟಿತ್ತಂದ್ರೆ 2,50,000 ಇತ್ತು. ಈ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಜೀರೋದಿಂದ 5 ಲಕ್ಷದವರೆಗೆ, 0 to 5 lakhs. ಜೀರೋದಿಂದ 5 ಲಕ್ಷದವರೆಗೆ ನಾವು ಏನಾದರೂ ಅಮೌಂಟ್ ಅನ್ನು ಗಳಿಸ್ತಾ ಇದ್ದೇವೆ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಅಂದ್ರೆ ಮಧ್ಯಮ ವರ್ಗದವರ ಮೇಲೆ ಟ್ಯಾಕ್ಸ್ ಬೀಳಬಾರದು ಅನ್ನೋ ಉದ್ದೇಶಕ್ಕಾಗಿ ಇಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಜೀರೋದಿಂದ 5 ಲಕ್ಷದವರೆಗೆ 0%. ಒಂದು ವೇಳೆ 5 ಲಕ್ಷದಿಂದ ಹೆಚ್ಚು 10 ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ 20% ಟ್ಯಾಕ್ಸ್ ಕಟ್ಟಬೇಕು. 20% ಹೇಳ್ತೀನಿ ಸರ್ಚಾರ್ಜ್ ಅಂದ್ರೆ ಏನು ಅಂತ. ಒಂದು ವೇಳೆ 10 ಲಕ್ಷಕ್ಕಿಂತ ಹೆಚ್ಚು 10 ಲಕ್ಷಕ್ಕಿಂತ ಹೆಚ್ಚು 50 ಲಕ್ಷಕ್ಕಿಂತ ಕಡಿಮೆ ಇದ್ರೆ 30%, 30%. ಒಂದು ವೇಳೆ 50 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಗಿಂತ ಕಡಿಮೆ ಇದ್ರೆ ಮತ್ತೆ 10% ಸರ್ಚಾರ್ಜ್. ಅಂದ್ರೆ ಈ 30% ಜೊತೆಗೆ ಈ 50 ಲಕ್ಷ ಇರ್ತದಲ್ಲ, 50 ಲಕ್ಷಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ. 10% ಅದಕ್ಕೆ ಸರ್ಚಾರ್ಜ್ ಅಂತ ಕರೀತಾರೆ. 10% ಇನ್ನು 1 ಕೋಟಿಗಿಂತ ಹೆಚ್ಚಿತ್ತಂದ್ರೆ ಸ್ನೇಹಿತರೆ 15, 15, 30, 10 ಇಷ್ಟು ಕೂಡಿ ಬೀಳುತ್ತಾರೆ ಟ್ಯಾಕ್ಸ್. ಇದು ಕ್ವಶನ್ ಆಗಿದೆ ಬಹಳ ಸಾರೆ. 2018 ಮತ್ತು 2019 ಬಜೆಟ್ನಲ್ಲಿ ಜೀರೋದಿಂದ 5 ಲಕ್ಷ. ಪ್ಯಾನ್ ಅಂತ ಗೊತ್ತಾ ನಿಮಗೆ? ಪ್ಯಾನ್, ಪ್ಯಾನ್ ಅಂದ್ರೆ ಏನು? ಪ್ಯಾನ್, ಪ್ಯಾನ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು ಅಂತ ಕರೀತಾರೆ. ಎಲ್ಲರೂ ಪ್ಯಾನ್ ಕಾರ್ಡ್ ಮಾಡಿಸಿದ್ರಾ? ಪ್ಯಾನ್ ಕಾರ್ಡ್ ಇದೆ ಎಲ್ಲರ ಕಡೆ? ಎಸ್, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರೀತಾರೆ. ವೆರಿ ಗುಡ್. ವಿಠಲರ್ ನಿಮ್ ಕಡೆ ಇದೆ ಪ್ಯಾನ್, ಪ್ಯಾನ್ ಕಾರ್ಡ್ ನಂಬರ್ ಇದೆ ನಿಮ್ ಕಡೆ? ಪ್ಯಾನ್ ಇದೆಯಾ ವಿಠಲ್ ಅವ್ರೆ? ಎಲ್ಲರ ಕಡೆ ಇದೆಯಾ ಪ್ಯಾನ್? ನೋ ಸರ್. ಮತ್ತೆ ಯಾವ ಮಾಡ್ಸೋರ್? ಎಲ್ಲ ಮಾಡಿಸಿ, 15 ದಿನದ ಪ್ಯಾನ್ ಕಾರ್ಡ್ ಕೊಡ್ತಾರೆ. ನಿಮ್ ಕಡೆ ಇರ್ಲಿ ಪ್ಯಾನ್ ಕಾರ್ಡ್ ಇರ್ಬೇಕು. ನಾಳೆ ನೀವೆಲ್ಲ KS ಆಫೀಸರ್ ಆಗೋರದರಿ, ಪ್ಯಾನ್ ಕಾರ್ಡ್ಗಳು ಹೀಗೆ ಮಾಡಿಸ್ಬೇಕು ನೀವೆಲ್ಲ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬಿದ್ದು ಅದ್ದಾಡ ಹತ್ರ ನಮ್ ಕಡೆ 10 ರೂಪಾಯಿ ಇಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕು ನಾವು. ನಮ್ ದೋಸ್ತ್ ಒಂದು ಜಾಬ್ ಆಗಿಲ್ಲ, ಎಲ್ಲ ಮಾಡ್ಸಾನ. ಯಾವ ಒಂದು ಜಾಬ್ ಆಗಿಲ್ಲ, ಅವ್ ಬಹಳ ತಿಳಿವಾನ ಮನುಷ್ಯ ಅದಾನ. ಒಂದು ಜಾಬ್ ಆಗಿಲ್ಲ ಅವ, ಒಟ್ಟು ಎಲ್ಲ ರೆಡಿ ಮಾಡಿ ಇಡ್ಸನ್. ಮತ್ತೆ ಇನ್ನೊಂದು ವೀಸಾ ಕಾರ್ಡ್ ಸಿನಾಗ ಮಾಡ್ಸಾನ, ಇಂಟರ್ನ್ಯಾಷನಲ್ ದೇಶಕ್ಕೆ ಹೋಗ್ತೀನಿ ನಾನಂತ. ಮಾಡಿಸಿ, ಎಲ್ಲರೂ ಮಾಡಿಸಿ. ಒಂಚೂರು ರಿಪೀಟ್ ಮಾಡಿಬಿಡ್ತೀನಿ ಸ್ನೇಹಿತರೆ, ಇದನ್ನು ಮುಂದುವರೆದ ಭಾಗ ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೇನೆ. ನಾಳೆ ಇಂಪಾರ್ಟೆಂಟ್ ಕ್ಲಾಸ್ ಇರ್ತದೆ, ನಾಳೆ ಕ್ಲಾಸ್ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಟ್ಯಾಕ್ಸ್ಗಳ ಬಗ್ಗೆ ಎಲ್ಲ ಹೇಳ್ತೀನಿ, ಹೆಂಗೆಂಗ್ ಟ್ಯಾಕ್ಸ್ ಹಾಕ್ತಾರೆ ಏನೇನು ಅಂತೇಳಿ. ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸಿಯಲ್. ಸುಮ್ಮನೆ ನನ್ನ ಪಾಠ ನೀವು ಕೇಳಿದ್ರೆ ಅಂದ್ರೆ ಮತ್ತೆ ಓದ್ಕೊಂಡ್ರೆ ನೆನಪು ಉಳಿತದೆ ಅಂತ. ನಾನು ಭಾರಿ ಶಾಣೆ ಅಂತಲ್ಲ, ಬಟ್ ನಾ ಕೆಲವೊಂದು ಓದಿದಂತ ವಿಚಾರಗಳು ನಿಮ್ಗೆ ಹೇಳಿಕೊಟ್ಟೆ ಅಂದ್ರೆ ನಾವು ನೀವೆಲ್ಲ ಕೂಡಿ ಡಿಸ್ಕಸ್ ಮಾಡಿದಂಗೆ ಅಷ್ಟೇ ಇದು. ನಾನು ನಿಮ್ಗೇನು ಪಾಠ ಹೇಳ್ತಾ ಇಲ್ಲ, ಸುಮ್ಮನೆ ಇಷ್ಟು ನಿಮ್ಗೆ ಒಂದು ನಾಳೆ ಹೇಳ್ತೀನಿ. ಕಂಪನಿಯ GST ಅಂದ್ರೆ ಏನು, ವ್ಯಾಟ್ ಅಂದ್ರೆ ಏನು, ಅವೆಲ್ಲ ಸುಮ್ಮನೆ ನೀವು ಕಳ್ಸ್ಕೊಂಡ್ರೆ ಅಂದ್ರೆ ಒಂದಿಷ್ಟು ನೆನಪು ಉಳಿತದೆ ಅಷ್ಟೇ. ಹಾ, ಸಮಿತಿ ಬಗ್ಗೆ ಹೇಳ್ತೇನೆ. ಬಜೆಟ್ ಅನ್ನುವಂಥ ಪದ ಇದು ಫ್ರೆಂಚ್ ಭಾಷೆಯ ಬುಗಟ್ ಎಂಬ ಪದದಿಂದ ಬಂದಿದೆ. ಬುಗಟ್ ಎಂದರೆ ಚರ್ಮದ ಹಣಕಾಸು ಚೀಲ ಅಂತ ಕರಿತೀವಿ, ಚರ್ಮದ ಹಣಕಾಸು ಚೀಲ. ಭಾರತ ದೇಶದಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದು 1860 ಏಪ್ರಿಲ್ 7ರಂದು ಜೇಮ್ಸ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ ಬಜೆಟ್ ಅನ್ನು ಮಂಡಿಸಿದ ಮೊದಲ ಬ್ರಿಟಿಷ್ ವ್ಯಕ್ತಿ. ಓಕೆನಾ? ಭಾರತ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದ್ದು 1947 ನವೆಂಬರ್ 26ರಂದು. ಇಲ್ಲಿಯವರೆಗೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಯಾರಂದ್ರೆ ಮುರಾರ್ಜಿ ದೇಸಾಯಿ ಅವರು. 10 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಸ್ನೇಹಿತರೆ. ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಯಾರಂದ್ರೆ ಜವಾಹರಲಾಲ್ ನೆಹರು. ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ ಮೊದಲ ವ್ಯಕ್ತಿ ಯಾರಂದ್ರೆ ಪ್ರಣಬ್ ಮುಖರ್ಜಿ ಅವರು. ಬಜೆಟ್ ನಲ್ಲಿ 3 ಪ್ರಕಾರ, ಉಳಿತಾಯ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ. ಆದಾಯಕ್ಕಿಂತ ವೆಚ್ಚ ಕಡಿಮೆ ಇದ್ರೆ ಉಳಿತಾಯ, ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇತ್ತಂದ್ರೆ ಕೊರತೆ, ಆದಾಯ ವೆಚ್ಚ ಎರಡು ಸಮ ಇತ್ತಂದ್ರೆ ಸಮತೋಲನ. ನಮ್ಮ ದೇಶದ ಸಂವಿಧಾನದಲ್ಲಿ 112ನೇ ವಿಧಿ ಕೇಂದ್ರ ಬಜೆಟ್ ಬಗ್ಗೆ ಮಾಹಿತಿ ಕೊಡ್ತದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಜೆಟ್ ಬಗ್ಗೆ ಹೇಳುತ್ತದೆ.
2017-18 ಸಾಲಿನಲ್ಲಿ ಆದಂತ ಬಜೆಟ್ಟಿನ ವಿಶೇಷ ಏನು ಅಂತಂದ್ರೆ ಮೂರು ಬದಲಾವಣೆಗಳಾದ ಸ್ನೇಹಿತರೆ. 1924ರಿಂದ ಆರಂಭಗೊಂಡಂತ ರೈಲ್ವೆ ಬಜೆಟ್ ಅನ್ನ ಇಲ್ಲಿ ಮರ್ಜ್ ಮಾಡಲಾಯಿತು. ಇನ್ನು ಫೆಬ್ರವರಿ ಕೊನೆಯ ತಿಂಗಳಲ್ಲಿ ಆರಂಭಗೊಳ್ಳಬೇಕಾಗಿರುವಂತಹ ಬಜೆಟ್ ಅನ್ನ ಫೆಬ್ರವರಿ ಮೊದಲ ವಾರದಲ್ಲಿ ಆರಂಭ ಮಾಡುವಂತೆ ಇನ್ನು ಯೋಜನಾ ಮತ್ತು ಯೋಜನೇತರ ವೆಚ್ಚಗಳನ್ನ ತೆಗೆದುಹಾಕಲಾಯಿತು. ಒಂದು ಉತ್ತಮವಾದ ಬಜೆಟ್ ನಲ್ಲಿ ಏನಿರುತ್ತೆ ಅಂದ್ರೆ ಇವೆಲ್ಲ ಇರುತ್ತವೆ. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಕೊರತೆ, ಹಣಕಾಸು ನೀತಿ ಇವೆಲ್ಲ ಇರುತ್ತವೆ. ಸಾರ್ವಜನಿಕ ಆದಾಯ ಅಂತಂದ್ರೆ ಸರ್ವ ಜನರಿಂದ ಸಂಗ್ರಹ ಮಾಡಿದ ಆದಾಯವನ್ನು ಸಾರ್ವಜನಿಕ ಆದಾಯ ಅಂತ ಕರಿತೀವಿ. ಸಾರ್ವಜನಿಕ ಆದಾಯ ಸರ್ವ ಜನರಿಂದ ಸಂಗ್ರಹ ಮಾಡಿದಂತ ಆದಾಯವನ್ನ ಸಾರ್ವಜನಿಕ ಆದಾಯ. ಓಕೆನಾ? ಹಾಗಾದ್ರೆ ಸಾರ್ವಜನಿಕ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ಕಂದಾಯ ಆದಾಯ, ಇನ್ನೊಂದು ಬಂಡವಾಳ ಆದಾಯ. ಕಂದಾಯ ಆದಾಯ, ಬಂಡವಾಳ ಆದಾಯ. ಕಂದಾಯ ಆದಾಯ ಅಂದ್ರೆ ನಿರಂತರವಾಗಿ ಬರುವಂತ ಆದಾಯವನ್ನ ಕಂದಾಯ ಆದಾಯ ಅಂತ ಕರಿತೀವಿ. ಯಾವಾಗಲಾದರೂ ಒಮ್ಮೆ ಬರುವಂತ ಆದಾಯವನ್ನು ಬಂಡವಾಳ ಆದಾಯ ಅಂತ ಕರಿತೀವಿ. ಕಂದಾಯ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ತೆರಿಗೆ ಆದಾಯ, ಇನ್ನೊಂದು ತೆರಿಗೆತ್ತರ ಆದಾಯ. ಮೇಲಿಂದ ಮೇಲೆ ಬರುವ, ಸಾರಿ, ಸರ್ಕಾರಕ್ಕೆ ನೇರ, ಇದು ಕಡ್ಡಾಯವಾಗಿ ಕಟ್ಟಲೇಬೇಕಾದ ಆದಾಯವನ್ನು ತೆರಿಗೆ ಆದಾಯ ಅಂತ ಕರಿತೀವಿ. ತೆರಿಗೆಗಳನ್ನು ಹೊರತುಪಡಿಸಿ ಬರುವಂತ ಆದಾಯವನ್ನು ತೆರಿಗೆತ್ತರ ಆದಾಯ. ತೆರಿಗೆತ್ತರ ಆದಾಯಕ್ಕೆ ಉದಾಹರಣೆ ಆರ್ಬಿಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ಆರ್ಬಿಐನ ವಾರ್ಷಿಕ ಲಾಭ, ಆರ್ಬಿಐನ ವಾರ್ಷಿಕ ಲಾಭ, ಅಂಚೆ ಇಲಾಖೆಯ ವಾರ್ಷಿಕ ಲಾಭ, ತಂತಿಯ ವಾರ್ಷಿಕ ಲಾಭ ಇವೆಲ್ಲ ಬರುತ್ತವೆ. ಇನ್ನ ತೆರಿಗೆ ಆದಾಯದಲ್ಲಿ ಎರಡು ಪ್ರಕಾರ, ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆಯಲ್ಲಿ ಆದಾಯ, ಕಂಪನಿ, ಬಡ್ಡಿ, ಕಾಣಿಕಾ, ಸಂಪತ್ತು, ಎಸ್ಟೇಟ್. ಪರೋಕ್ಷ ತೆರಿಗೆಯಲ್ಲಿ GST, ಅಬಕಾರಿ, ಸೇವಾ, ಸೀಮಾ, ಸುಂಕ ಮತ್ತು ವ್ಯಾಟ್. ಆದಾಯ ತೆರಿಗೆ ಅಂದ್ರೇನು? ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ಹಾಕುವಂತ ಟ್ಯಾಕ್ಸ್ ಅನ್ನ ಆದಾಯ ತೆರಿಗೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಗಳಿಸುವಂತ ಗಳಿಕೆಯ ಮೇಲೆ ನನ್ನ ಮೇಲೆ ಹಾಕಿದ್ರ ಅಂದ್ರೆ, ನಾ ಗಳಿಸುವಂತ ಗಳಿಕೆ ಮೇಲೆ ಹಾಕಿದ್ರ ಅಂದ್ರೆ ಅದಕ್ಕೆ ಆದಾಯ ತೆರಿಗೆ. ನೀವು ಗಳಿಸುವಂತ ಗಳಿಕೆ ಮೇಲೆ ಹಾಕಿದ್ರೆ ಆದಾಯ ತೆರಿಗೆ. ನಮ್ಮ ದೇಶದಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಯಾರಾದರೂ ಅಮೌಂಟ್ ಗಳಿಸ್ತಾ ಇದ್ರೆ ಅವ್ರಿಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. 0ದಿಂದ 5 ಲಕ್ಷವರೆಗೆ ಟ್ಯಾಕ್ಸ್. 5 ಲಕ್ಷಕ್ಕಿಂತ ಹೆಚ್ಚು, 10 ಲಕ್ಷಕ್ಕಿಂತ ಕಡಿಮೆ 20%, 10 ಲಕ್ಷಕ್ಕಿಂತ ಹೆಚ್ಚು 50 ಲಕ್ಷಕ್ಕಿಂತ ಕಡಿಮೆ 30%, 50 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಗಿಂತ ಕಡಿಮೆ ಇತ್ತು ಅಂತಂದ್ರೆ 10% ಸರ್ ಚಾರ್ಜ್ ಮಾಡ್ತಾರೆ. 1 ಕೋಟಿಗಿಂತ ಹೆಚ್ಚು ಇತ್ತು ಅಂದ್ರೆ 50% ಸರ್ ಚಾರ್ಜ್ ಅನ್ನು ಮಾಡ್ತಾರೆ. ನಾಳೆಯಲ್ಲಿ ಇದರ ಮುಂದುವರೆದ ಭಾಗಿನೂ ಸಾಕಷ್ಟು ಎಕನಾಮಿಕ್ಸ್ ವಿಚಾರಗಳನ್ನ ಅಧ್ಯಯನ ಮಾಡೋಣ. ಓಕೆನಾ? ಇವೆಲ್ಲ ಪಾಯಿಂಟ್ಗಳು ಬರ್ತವೆ ಸ್ನೇಹಿತರೆ, ಇವೆಲ್ಲ ಕ್ವಶನ್ ಆಗ್ತವೆ ಪಕ್ಕ. ನಾಳೆ ಅವಧಿಯಲ್ಲಿ ಈ ಕೇಂದ್ರ ಅಬಕಾರಿ ಸುಂಕಗಳಂದ್ರೇನು, ಸೀಮಾ ಸುಂಕ ಅಂದ್ರೇನು, ಸರ್ವಿಸ್ ಟ್ಯಾಕ್ಸ್ ಅಂದ್ರೇನು, ಕಸ್ಟಮ್ಸ್ ಟ್ಯಾಕ್ಸ್ ಅಂದ್ರೇನು, ಯೂನಿಯನ್ ಎಕ್ಸೈಸ್ ಟ್ಯಾಕ್ಸ್ ಅಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸ್ ದಲ್ಲಿ ಸೇರು ವ್ಯವಹಾರ ತೆರಿಗೆ ಅಂದ್ರೇನು, ಬ್ಯಾಂಕು ನಗದು ವ್ಯವಹಾರ ತೆರಿಗೆ ಅಂದ್ರೇನು, ಆಸ್ತಿ ಹಕ್ಕಿನ ದಾರಿಕೆ ಅಂದ್ರೇನು, ಉಡುಗೊರೆ ತೆರಿಗೆ ಅಂದ್ರೇನು, ಕಂಪನಿ ಮೇಲಿನ ತೆರಿಗೆ ಅಂದ್ರೇನು, ಅವೆಲ್ಲವುಗಳನ್ನು ಅಧ್ಯಯನ ಮಾಡೋಣ. ಶುಭರಾತ್ರಿ, ಒಳ್ಳೇದಾಗಲಿ. ಗುಡ್ ನೈಟ್. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಕ್ಲಾಸ್ ಕೇಳಿದ್ದೀರಿ. ಗುಡ್ ನೈಟ್, ಒಳ್ಳೇದಾಗಲಿ. ಚೆನ್ನಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡಬೇಡಿ.